ನಮಸ್ಕಾರ ವೀಕ್ಷಕರೇ, ಮೈಂಡ್ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಎಕ್ಸಾಮ್ಸ್ ಇನ್ನೇನು ಮಕ್ಕಳಿಗೆ ಹತ್ರ ಬರ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟನೆ ಇವತ್ತು ಮೈಂಡ್ ಪವರ್ ಕಾರ್ಯಕ್ರಮದಲ್ಲಿ ರಫಿಯುಲ್ಲಾ ಬೇಗ್ ಅವರು 5 ಟೆಕ್ನಿಕ್ಸ್ ಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅದ್ರ ಜೊತೆ ಜೊತೆಗೆ ಇವತ್ತು ಇವರ ಒಂದು ಸೆಮಿನಾರ್ ಗೆ ಅಟೆಂಡ್ ಆಗಿರುವಂತಹ ಮಕ್ಕಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಒಬ್ಬರನ್ನಾಗಿ ವೆಲ್ಕಮ್ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಇನ್ನು ಮೊದಲನೇದಾಗಿ ಮೈಂಡ್ ಪವರ್ ಎಕ್ಸ್ಪರ್ಟ್, ಮೆಮೊರಿ ಎಕ್ಸ್ಪರ್ಟ್ ಆಗಿರುವಂತಹ ರಫಿಯುಲ್ಲಾ ಬೇಗ್ ಅವರಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ? ಹಾಗೇನೆ ಇವರ ಒಂದು ಸೆಮಿನಾರ್ ಗೆ ಅಟೆಂಡ್ ಆಗಿರುವಂತ ವಿದ್ಯಾರ್ಥಿ ದಿನಕರ್, ಇವರು ಕೂಡ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ. ದಿನಕರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. Studying in 5th standard, Chandrapur Convent High School, CBSE syllabus. Okay. ಹಾಗೇನೆ ಮತ್ತೊಬ್ಬ ವಿದ್ಯಾರ್ಥಿ ಹರ್ಷವರ್ಧನ್, ಇವರು ಕೂಡ ಇದ್ದಾರೆ. ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರ್ಷವರ್ಧನ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಹರ್ಷವರ್ಧನ್, 5th ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ. ಇನ್ನು ಮತ್ತೊಬ್ಬ ವಿದ್ಯಾರ್ಥಿನಿ ಸಮೀಕ್ಷಾ, ಇವರು ಕೂಡ ಇದ್ದಾರೆ. ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಮೀಕ್ಷಾ ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಸಮೀಕ್ಷಾ, ನಾನು ಯೂನಿವರ್ಸಿಟಿ ಹೈಸ್ಕೂಲಿನ 6th ತರಗತಿಯಿಂದ. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಎಷ್ಟು ಖುಷಿ ಆಗ್ತಾ ಇದೆ ಸಮೀಕ್ಷಾ ಇವತ್ತು? There are no words to tell. I'm very happy. Okay. ಇನ್ನು ದಿನಕರ್ ಏನೊಂದು ದೊಡ್ಡ ಇದು ಇಟ್ಕೊಂಡಿದ್ದೀರಾ ಮೆಡಲ್ ಜೊತೆಗೆ? ಮೆಮೊರಿ ಟ್ರೋಫಿ. ಐ ಗಾಟ್ ದ ಟ್ರೋಫಿ ಇನ್ 4:20. ಐ ದೇ ವಿಲ್ ಗಿವ್ 100 words. ವಿ ಶುಡ್ ಕೀಪ್ ಇನ್ ಅವರ್ ಮೈಂಡ್ ಅಂಡ್ ವಿ ಶುಡ್ ಸೇ ದಟ್ ವಿತೌಟ್ ಒನ್ ಮಿಸ್ಟೇಕ್ ಐ ಸೇ. ಸೊ ಓಕೆ, ಅದಕ್ಕೆ ಟ್ರೋಫಿ ಬಂದಿದೆ ಅಂತ ಹೇಳಿ. ಫೈನ್. ರಫೀಲಾ ಸರ್, ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಇವತ್ತು. ಏನ್ ಟಿಪ್ಸ್ ಹೇಳ್ಕೊಡ್ತಾರೆ ಮಕ್ಕಳಿಗೆ? ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ರೆ ಇಷ್ಟು ದಿವಸಗಳ ಕಾಲ. ಇವತ್ತು ಏನ್ ಹೇಳ್ಕೊಡ್ತಾ ಇದೀರ ಅಂತ? ಪಂಚತಂತ್ರಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ವೇತಾ ಅವರೇ. ಈ 5 ಟೆಕ್ನಿಕ್ಸ್ ಅನ್ನ ಸರಿಯಾದ ರೀತಿ ಅವರು ಬಳಸ್ಕೊಂಡ್ರೆ ಅವ್ರು ಮುಂದಿನ ಪರೀಕ್ಷೆಯಲ್ಲಿ ತುಂಬಾನೇ ಒಳ್ಳೆ ಅಂಕಗಳು ತಗೊಳಕ್ಕೆ ಒಂದು ಅವಕಾಶ. ಓಕೆ. ಆದ್ರೆ ವರ್ಷ ಪೂರ್ತಿ ಓದಿರೋದನ್ನ 3 ಅವರು ನಿಜವಾಗ್ಲು ಯೂಸ್ ಮಾಡ್ಬೇಕಾದ್ರೆ ಈ 5 secrets ಆಫ್ ಎಕ್ಸಾಮಿನೇಷನ್ ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೇಬೇಕು. ಏನ್ ಮಾಡ್ತಾರೆ ಗೊತ್ತಾ, ಸ್ಟೂಡೆಂಟ್ಸ್ ಅಲ್ಲಿ ಅಭಿಪ್ರಾಯ 1 ಕಷ್ಟಪಟ್ಟು ಓದ್ಬಿಟ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗತ್ತೆ ಅಂತ. ಅದು ತಪ್ಪು. ಕಷ್ಟಪಟ್ಟು ಓದಿರೋದನ್ನ 3 ನೀವು ಸರಿಯಾದ ರೀತಿಯಲ್ಲಿ ಬರಿಬೇಕು. ಬರೆದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಬರೋದು, ಓದಿದ್ರೆ ಮಾತ್ರ ಮಾರ್ಕ್ಸ್ ಬರಲ್ಲ. ಓದಿರೋದನ್ನ ನೀವು ಬರಿಬೇಕು. ಸೊ ಒಂದ್ ಕಡೆ ತಯಾರಿ, ಇನ್ನೊಂದ್ ಕಡೆ ಪ್ರದರ್ಶನೆ. ತಯಾರಿ ಮಾಡ್ಕೊಂಡ್ರೆ ಮಾರ್ಕ್ಸ್ ಸಿಗಲ್ಲ, ತಯಾರಿ ಮಾಡಿದ್ರೆ ಪ್ರದರ್ಶನೆ ಮಾಡಿ ತೋರಿಸಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನಮ್ಮ ಡಿಸಿಷನ್ಸ್, ನಮ್ಮ ಎಕ್ಸಾಮ್ ಅಲ್ಲಿ ಬರುವ ಅಂಕಗಳು 3 ನಾವು ಏನ್ ಬರಿತೀವೋ ಅದೇ, 1 ಏನ್ ಓದಿದೀವೋ ಅದು ಲೆಕ್ಕಕ್ಕೆ ಬರಲ್ಲ. ಈ ಮಕ್ಳ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವರೆಲ್ಲ ನಿಮ್ಮ ಟಿವಿ ಚಾನೆಲ್ ನೋಡ್ಕೊಂಡೇ ಬಂದಿರೋ ಮಕ್ಳು ಇವರೆಲ್ಲ. ಸರಿನಾ? ಇವ್ರ ತಂದೆ ತಾಯಿರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಮಾಡಿ ಕೋರ್ಸ್ ಅಲ್ಲಿ ಇವ್ರಿಗೆ ಸೀಟ್ ಸಿಕ್ಕಿ ಕೋರ್ಸ್ ಅಟೆಂಡ್ ಮಾಡಿ ಇವತ್ತು ಈ ಹುಡುಗ ದಿನಕರ ಮೆಮರಿ ಚಾಂಪಿಯನ್ ಆಗಿದ್ದಾನೆ. ಇದು ಎಷ್ಟು ಕಷ್ಟವಾದದ್ದು ಒಂದು ಮೆಮರಿ ಕಾಂಪಿಟೇಷನ್ ಅಂದ್ರೆ ಶ್ವೇತಾ ಅವರೇ, 100 ಬೇರೆ ಬೇರೆ ಪದಗಳನ್ನ ಅವನು ಮೈಂಡ್ ಅಲ್ಲಿ ಇಟ್ಕೊಂಡು ಒಂದೊಂದಾಗಿ ಒಂದೊಂದು ನಂಬರ್ ಏನೇನಿದೆ ಅಂತ ಹೇಳ್ಕೊಂಡ್ ಬರ್ಬೇಕು. ಒಂದು ಮಿಸ್ಟೇಕ್ ಮಾಡಂಗಿಲ್ಲ. ಆಮೇಲೆ 2 ಹೇಳೋ ಮಧ್ಯ 10 ಅವ್ನಿಗೆ ಅವಕಾಶ ಸಿಗೋದು. ಈಗ 58 ಹೇಳಿದ್ಮೇಲೆ 59 ಹೇಳ್ಬೇಕಾದ್ರೆ 10 ಸಡನ್ ರಿಕಾಲ್ ಮಾಡ್ಬೇಕು. ಆತರ ಒಂದು ಕಾಂಪಿಟೇಷನ್ ಇದ್ದಾಗ, ಈಗ ದಿನಕರ್ ಗೋಲ್ಡ್ ಮೆಡಲ್ ಗೆದ್ದಿ ಅವನು ಮೆಮರಿ ಚಾಂಪಿಯನ್ ಆಗಿದ್ದಾನೆ, ಹರ್ಷವರ್ಧನ್ ಸಿಲ್ವರ್ ಮೆಡಲ್ ತಗೊಂಡು 2nd ಪ್ಲೇಸ್ ಅಲ್ಲಿ ಬಂದ, ಅದೇ ರೀತಿ ಸಮೀಕ್ಷಾ 3 ಪ್ಲೇಸ್ ಅಲ್ಲಿ ಬಂದು ಇವತ್ತು ಈಗ ತಾನೇ ಒಂದ್ 2 ಮುಂಚೆ ನಡೆದಿರೋ ಈ ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ ಗೆದ್ದಿರೋರು ಇವರೆಲ್ಲ. ಲಕ್ಕಿ, ಇವತ್ತು ಕಾಂಪಿಟೇಷನ್ ನಡೆದಿದೆ ಅಂದ್ರೆ ಆನರ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ. ಮುಖಾಂತರ ನಿಜವಾಗ್ಲೂ ಅವ್ರು ಹೇಳಿದ್ರೆ ಚೆನ್ನಾಗಿ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಇವರೆಲ್ಲ ತುಂಬಾ ಕಷ್ಟಪಟ್ಟು ಒಂದ್ 2 ಬಹಳ ಅವರು ಅಭ್ಯಾಸ ಮಾಡಿ 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 ಇವತ್ತು ಬಂದು ಸುಮಾರು ಒಂದು 250 ಸ್ಟೂಡೆಂಟ್ಸ್ ಮುಂದೆ ಇವರು ಬಂದು ಪ್ರದರ್ಶನ ಮಾಡಿ ಇವತ್ತು ಗೆದ್ದು ಇವರೆಲ್ಲ ಚಾಂಪಿಯನ್ಸ್ ಆಗಿ ಕೂತಿದ್ದಾರೆ. ಓಕೆ ದಿನಕರ, ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇರೋದು, ಜೊತೆಗೆ ಈ ಟ್ರೋಫಿ ಬಂದಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಂತ? ತುಂಬಾ ಖುಷಿ ಆಯ್ತಾ ಇದೆ. ಮತ್ತೆ ನಾನು ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿದೀನಿ ಇದ್ಗೆಲ್ಲಕ್ಕೆ. ಫಸ್ಟ್ ಟೈಮ್ ಅಲ್ಲಿ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನಾನು ಕ್ವಾಲಿಫೈ ಆಗ್ಲಿಲ್ಲ, ಡಿಸ್ಕ್ವಾಲಿಫೈ ಆಗಿದ್ದೆ. ಆಮೇಲೆ ಕ್ವಾಲಿಫೈ ಮಾಡಕ್ ಬಂದ್ರು, ಆಗ ನಾನೇ ಫಾಸ್ಟೆಸ್ಟ್ ಇದ್ದೆ, 4:04. ನೆಕ್ಸ್ಟ್ ಟೈಮ್ ಅಲ್ಲೂ ಡಿಸ್ಕ್ವಾಲಿಫೈ ಇದೆ. ಆಮೇಲೆ ಹೆಂಗೋ ಮಾಡಿ ಕ್ವಾಲಿಫೈ ಆಗಿ ಕಾಂಪಿಟೇಷನ್ ಬಂದೆ, ಆಮೇಲೆ ಇದ್ ಗೆದ್ದೆ.
ತುಂಬಾ ಖುಷಿ ಆಯ್ತೈತೆ. ಸೊ ಐ ಥ್ಯಾಂಕ್ ರಫಿ ಸರ್ ಅಂಡ್ ಉಸ್ನಾ ಮ್ಯಾಮ್. ಓಕೆ, ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರೆ, ಯಾವಾಗ ಅಟೆಂಡ್ ಆಗಿದ್ದು ನೀವು ರಫಿ ಸರ್ ಸೆಮಿನಾರ್ ನ, ಏನ್ ಅನ್ಸ್ತು ಫಸ್ಟ್ ಟೈಮ್ ಅಟೆಂಡ್ ಆದಾಗ? ಫಸ್ಟ್ ಟೈಮ್ ಅಟೆಂಡ್ ಆದಾಗ ನಾನು ಅಟೆಂಡ್ ಆಗಿದ್ದು ಅಕ್ಟೋಬರ್ ತಿಂಗಳಿಂದ ಅಟೆಂಡ್ ಮಾಡಿದ್ದೀನೋ. ಯಾರ ಜೊತೆ ಬಂದಿದ್ದೆ? ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ. ಆಗ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ನೀನ್ ಸೇರಿಸ್ತೀನಿ ವಿಡಿಯೋ ಕಲ್ತ್ಕೋ, ಫಸ್ಟ್ ರ್ಯಾಂಕ್ ಬಾ ನಿಮ್ ಕ್ಲಾಸ್ ಅಲ್ಲೆಲ್ಲ ಅಂದ್ರು. ಆಗ ನಾನು ಅನ್ಕೊಂಡೆ ಇದ್ ಹೆಂಗ್ ಮಾಡಕ್ ಆಗುತ್ತೆ, ಇದೆಲ್ಲ ಸುಳ್ಳು, ಮೋಸ್ಟ್ಲಿ ಏನೋ ಫಿಟ್ಟಿಂಗ್ ಹಾಕಿರ್ಬೇಕು ಅನ್ಕೊಂಡಿದ್ದೆ. ಗೊತ್ತಾಯ್ತು ಈ ಎಕ್ಸೆಲ್ ವರ್ಕ್ ಶಾಪ್ ಬಂದಾಗ ಗೊತ್ತಾಯ್ತು ಇದು ರಿಯಲ್, ನಾವು ಮಾಡ್ಬೋದು ಅಂತ. ಓಕೆ, ಕಾನ್ಫಿಡೆಂಟ್ ಬಂತು ಆಮೇಲೆ ಬಂದಾದ್ಮೇಲೆ. ಓಕೆ, ಹರ್ಷವರ್ಧನ್ ನಿಮ್ ಪೇರೆಂಟ್ಸ್ ಹೇಳಿದ್ದ ಈ ಸೆಮಿನಾರ್ಗೆ ಹೋಗೋಣ, ನೀನು ಕೂಡ ಇಲ್ಲಿ ಕಲಿ ಅಂತ ಹೇಳಿ? ಅವರೇ ನಂಗೆ ಅಂದಿದ್ರು. ನಾನು ಅಂದೆ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಕ್ಕೆ ಮತ್ತೆ ನನ್ನ ಮೆಮೊರಿ ಇಂಪ್ರೂವ್ ಮಾಡಕ್ಕೆ ಸೆಮಿನಾರ್ ಅಟೆಂಡ್ ಮಾಡಿದ್ದೆ ಸೆಪ್ಟೆಂಬರ್ ಅಲ್ಲಿ. ಓಕೆ, ಆಮೇಲೆ ನನಗೆ ಸೀಟ್ ಸಿಕ್ತು. ರಫಿ ಸರ್ ಎಕ್ಸೆಲ್ ವರ್ಕ್ ಶಾಪ್ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಅಲ್ಲಿ. ನಾನು ಎಲ್ಲಾ ಟೆಕ್ನಿಕ್ ಕಲ್ಕೊಂಡು ಎಕ್ಸೆಲ್ ಪ್ಲಸ್ ಸೀಟ್ ಸಿಕ್ತು ನನಗೆ. ಆಮೇಲೆ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದೆ 100 ಕಾಂಪಿಟೇಷನ್ಗೆ. ಓಕೆ, ಆಮೇಲೆ ನನಗೆ ನಂದು ಇದು ಎಫರ್ಟ್ಸ್ ನನಗೆ ಸಿಕ್ತು. ಖುಷಿ ಆಗಿದೆ ಇವಾಗ? ಖುಷಿ ತುಂಬಾ ಐತೆ. ಓಕೆ, ಸಮೀಕ್ಷಾ ಯಾವಾಗ ನೀವು ಅಟೆಂಡ್ ಆಗಿತ್ತು, ಏನ್ ಕಲಿಯೋದಕ್ಕೋಸ್ಕರ ಬಂದಿತ್ತು? ನಾನು ಸೆಪ್ಟೆಂಬರ್ ಮಂತ್ ಅಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಮತ್ತೆ ನನ್ನ ಮೈಂಡ್ ಪವರ್ ಇಂಪ್ರೂವ್ ಮಾಡಕ್ ಬಂದೆ ಸೆಮಿನಾರ್ಗೆ. ಸೆಮಿನಾರ್ ಅಲ್ಲಿ ಸರ್ ಮಾತಾಡೋದ್ ನೋಡ್ಬಿಟ್ಟು ನಂಗೆ ಒಂಥರ ಜಾಯಿನ್ ಆಗ್ಬೇಕು ಅನ್ಸ್ತು. ಸೊ ನಮ್ಮ ಪೇರೆಂಟ್ಸ್ಗೆ ಪರ್ಮಿಷನ್ ಕೇಳಿ ಜಾಯಿನ್ ಮಾಡಿಸ್ತಾರು. ಅದಾದ್ಮೇಲೆ ಎಕ್ಸೆಲ್ ಆದ್ಮೇಲೆ ಎಕ್ಸೆಲ್ ಪ್ಲಸ್ಗೂ ಜಾಯಿನ್ ಮಾಡಿಕೊಂಡೆ. ಅವಾಗ 100 ಹೇಗೆ ನಾಪಕ ಇಟ್ಕೊಳ್ಳೋದು ಹೇಳ್ಕೊಟ್ರು, ಅದರಿಂದ 2 ಟೈಮ್ ಕೊಟ್ರು ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ. ಆಮೇಲೆ ಇವತ್ತು ಕಾಂಪಿಟೇಷನ್ ಇತ್ತು, ನಾನು ಬ್ರಾನ್ಸ್ ಮೆಡಲ್ ಇದ್ದೆ. ಓಕೆ, ಫೈನ್. ಮೂರಲ್ಲೂ ಕೂಡ ಕಾಂಪಿಟೇಷನ್ ತುಂಬಾನೇ ಟಫ್ ಆಗಿತ್ತು ಅಂತ ಅನ್ಸುತ್ತೆ, ಬಿಕಾಸ್ 3 ಪ್ಲೇಸಸ್ ಕೂಡ ಇಲ್ಲೇ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್. ಇವ್ರ ಬ್ಯಾಚ್ ಅಲ್ಲಿ ಸುಮಾರು ಒಂದು 34 ಜನ ಇದ್ರು ಅಲ್ಲಿ, ಅವ್ರು ಕ್ವಾಲಿಫೈ ಆಗಿ 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 ಈಗ ಇವತ್ತು ಫೈನಲ್ಸ್ ಅಲ್ಲಿ 3 ಜನ ಗೆದ್ದಿರೋದು. ಈಗ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಕೂತ್ಕೊಂಡಾಗ ಅವ್ರು 100 ಒಂದು ಮಿಸ್ಟೇಕ್ ಇಲ್ದೇನೆ ರೀಕಾಲ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಅದು ಇವ್ರ ವಯಸ್ಸು ನೋಡಿ, ಇವನು 5th ಸ್ಟ್ಯಾಂಡರ್ಡ್, ಆ ಹುಡುಗ 5th ಸ್ಟ್ಯಾಂಡರ್ಡ್, ಈ ಹುಡುಗಿ 6th ಸ್ಟ್ಯಾಂಡರ್ಡ್. ಆ ವಯಸ್ಸಿಂದಾನೇ ಇವರು ಅಭ್ಯಾಸ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಮುಂದೆ ಅವರು ಹೈಸ್ಕೂಲ್ಗೆ ಹೋಗಿ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಬರಿಬೇಕಾದ್ರೆ ಈ ಟೆಕ್ನಿಕ್ಸ್ ಹೋಗಿ ತುಂಬಾನೇ ಅನುಕೂಲ ಆಗುತ್ತೆ. ಇಲ್ಲಿ ಒಂದ್ ಮಾತು ಏನು ಮುಖ್ಯವಾಗಿ ತಿಳ್ಕೊಬೇಕಂದ್ರೆ, ಯಾರು ಬೇಕಾದ್ರೂ ಕಲಿಬಹುದು. ಅವಕಾಶ ಮಾಡಿಕೊಟ್ಟು ಸೆಮಿನಾರ್ಗೆ ಬಂದಿರೋ ಜನ ಮುಂದೆ ಎಲ್ಲ ನಿಂತ್ಕೊಂಡು ಅವರ ಹ್ಯಾಂಡ್ ರೈಟಿಂಗ್ ಬಗ್ಗೆ, ಮೆಮರಿ ಬಗ್ಗೆ ಇವರೆಲ್ಲ ಮಾತಾಡ್ತಾರೆ, ಅವರ ಮಾಸ್ಕ್ ಕಾರ್ಡ್ ಎಲ್ಲ ತೋರಿಸ್ಕೊಂತಾರೆ, ಬಂದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅಂದ್ಬಿಟ್ಟು. ಸೊ ಏನಾಗುತ್ತೆ, ಇವ್ರಿಗೆ ಕಾನ್ಫಿಡೆನ್ಸ್ ಹೆಚ್ಚಿಕೊಂಡು ಹೋಗ್ತಾ ಇರುತ್ತೆ. ಸೊ ಈಗ ಇವರೆಲ್ಲ ಗ್ರೂಪ್ ಲೀಡರ್ಸ್ ಆಗಿದ್ದಾರೆ, ನನ್ನ ಕಾರ್ಯಕ್ರಮಕ್ಕೆ ಬಂದು ಸೇರಿರೋ ಮಕ್ಕಳಿಗೆ ಇವರು ಲೀಡರ್ಸ್ ಆಗಿ ನಾನು ಹೇಳ್ಕೊಡೋ ಟೆಕ್ನಿಕ್ಸ್ ಅನ್ನ ಅವರು ಅಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡೋಕ್ಕೆ, ಅವ್ರಿಗೆ ಡೌಟ್ಸ್ ಕ್ಲಾರಿಫೈ ಮಾಡೋಕ್ಕೆ ಇವರು ಸಹ ನನ್ನ ಜೊತೆ ಟೀಚರ್ಸ್ ಥರ ಆಗಿ ನಿಂತಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ಎಲ್ ಪಿ ಟಿ ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ, ಲರ್ನ್ ಪ್ರಾಕ್ಟೀಸ್ ಅಂಡ್ ಟೀಚ್. ಹತ್ರ ಇರೋ ಟೆಕ್ನಿಕ್ ಕಲೀರಿ, ಮನೆಗೆ ಹೋಗಿ ಅಭ್ಯಾಸ ಮಾಡಿ, ಬಂದು ಬೇರೆಯವ್ರಿಗೆ ನೀವು ಹೇಳ್ಕೊಡಿ. ಹಾಗೇನಾಗುತ್ತೆ, ಕಲ್ತಿರೋದನ್ನ ಅವ್ರು ಬೇರೆಯವ್ರು ಹೇಳ್ಕೊಡೋ ಒಂದು ಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಆ ಟೆಕ್ನಿಕ್ ಇನ್ನಷ್ಟು ಈಸಿ ಆಗುತ್ತೆ, ಇನ್ನಷ್ಟು ಅವ್ರ ಪ್ರಾಕ್ಟೀಸ್ ಮಾಡಕ್ಕೆ ಅವ್ರ ಎಕ್ಸಾಮ್ ಅಲ್ಲಿ ಯೂಸ್ ಮಾಡಕ್ಕೆ ಈಸಿ ಆಗುತ್ತೆ. ಎಷ್ಟು ಜವಾಬ್ದಾರಿ ಆಲ್ರೆಡಿ ಬಂದಿದೆ ಅವ್ರಗಳಿಗೆ ಅಂತ ಅನ್ಸುತ್ತೆ. ತಂದೆ ತಾಯಿ ಎಲ್ಲ ಬಂದು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ, ಇವರೆಲ್ಲ ಬಂದಾಗ ವೀಕ್ ಸ್ಟೂಡೆಂಟ್ಸ್, ನಿಜವಾಗ್ಲೂ ನಮ್ಗೆ ಆಗತ್ತಾ, ಇದು ಕಲಿಯಕ್ಕಾಗತ್ತಾ. ಯಾಕಂದ್ರೆ ನನ್ನ ಭಾವನೆ ಏನ್ ಗೊತ್ತಾ, ಕಾನ್ವೆಂಟ್ ಸ್ಕೂಲಿಂದ ಬಂದಿರೋರು ಮಾತ್ರ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರಲ್ಲ ಅವ್ರು ಮಾತ್ರ ಇದೆಲ್ಲ ಮಾಡಕ್ಕಾಗತ್ತೆ ಅನ್ಬಿಟ್ಟು ಕೆಲವರಲ್ಲಿ ಒಂದು ಭಾವನೆ ಇರುತ್ತೆ. ದಿನಕರ್ ನೋಡಿ ಸರ್, ಏನೋ ಫಿಟ್ಟಿಂಗ್ ಇರಬೇಕು ಅಂತ. ಫಿಟ್ಟಿಂಗ್ ಇರುತ್ತೆ, ಇವನ್ ಬಂದಿದ್ ನೋಡಿ ಒಂದು ಡೌಟ್ ಇಟ್ಕೊಂಡ್ ಬಂದಿದ್ದು, ಓ ಇದು ಏನ್ ಹೇಳ್ಕೊಡ್ತಾರ ಅಥವಾ ಏನೋ ಮೋಸ ಮಾಡ್ಬಿಡ್ತಾರ ಅನ್ಬಿಟ್ಟು. ಇವತ್ತು ಇವನೇ ಒಂದು ಚಾಂಪಿಯನ್ ಆಗಿ ಕೂತಿದ್ದಾನೆ. ಈ ರೀತಿ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬಂದು ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮನ DVD ಪಡ್ಕೊಂಡು ಅವ್ರ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಾಗಿ ಮಾಡಿದೆ. ಈಗ ನೋಡಿ, ಈ ಕಾಂಪಿಟೇಷನ್ ಗೆದ್ದಿದ್ದಾರೆ, ಆದ್ರೆ ಈ ಕಾಂಪಿಟೇಷನ್ ಗೆಲ್ಲೋ ಒಂದು ಸಂದರ್ಭದಲ್ಲಿ, ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಅವರ ಪಾಠವನ್ನ ಯಾವ ರೀತಿ ನೆನಪಿಟ್ಕೋಬೇಕು, ಅವ್ರ ಟೆಕ್ಸ್ಟ್ ಬುಕ್ ಅಲ್ಲಿರೋ ಪಾಯಿಂಟ್ಸ್ ಅನ್ನ ಯಾವ ರೀತಿ ನೆನಪಿಟ್ಕೋಬೇಕು, ಅದನ್ನ ಅವ್ರು ಕಲ್ತಿದ್ದಾರೆ. ಸೊ ಇದೆಲ್ಲ ಅವ್ರ ಪರೀಕ್ಷಾ ಹಾಲಲ್ಲಿ ಕೂತಿರುವಾಗ ತುಂಬಾನೇ ಸಹಾಯ ಮಾಡುತ್ತೆ. ಅವರು ಯಾವುದೇ ಪ್ರೆಷರ್ ಇಲ್ದೇನೆ, ಭಯ ಇಲ್ದೇನೆ, ಅವರು ಸ್ಪಷ್ಟವಾಗಿ ಬರೆದು ಒಳ್ಳೆ ಅಂಕಗಳು ತಗೊಳಕ್ಕೆ ಇದು ಸಹಾಯ ಮಾಡುತ್ತೆ. ಎಸ್, ಸಮೀಕ್ಷಾ ಹೇಗೆ ಹೆಲ್ಪ್ಫುಲ್ ಆಗುತ್ತೆ? ಈಗ ಸರ್ ಹೇಳ್ತಾ ಇದಾರೆ ನಿಮ್ಮ ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮೆಮೊರಿ ಪವರ್ ಅಂದ್ರೆ ಮೆಮೊರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ, ನಿಮಗೆ ಏನ್ ಅನ್ಸ್ತು ಅಂತ ಹೇಳಿ? ನನಗೆ ಆಕ್ಚುಲಿ ಆ ಟೆಕ್ನಿಕ್ ಹೇಳ್ಕೊಡೋದು ನಾವು ಮನೇಲಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅದೇನು ಯೂಸ್ ಆಗಲ್ಲ. ಅದ್ ನಾವು ಟೆಕ್ಸ್ಟ್ ಬುಕ್ ತಕ್ಕೊಂಡು ಅದನ್ನ ಲರ್ನ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಟೆಸ್ಟ್ ಅಲ್ಲಿ ಬರೆಯಕ್ಕೆ ಈಸಿ ಆಗುತ್ತೆ. ಓಕೆ, ಒಂದ್ ಕಡೆ ಸ್ಕೂಲು, ಒಂದ್ ಕಡೆ ಈ ಕ್ಲಾಸ್, ಇದೆರಡು ಮ್ಯಾನೇಜ್ ಹೇಗ್ ಮಾಡ್ತಾ ಇದ್ರಿ ಅಂತ? ಆಕ್ಚುಲಿ ಅವ್ರ ಸ್ಕೂಲಲ್ಲಿ
ಇಲ್ಲಿ ಹೇಳ್ಕೊಡೋದನ್ನ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ಅಲ್ಲಿ ಸ್ಕೂಲಲ್ಲೇ ಕಲ್ತ್ಕೊಳಂಗಾಗತ್ತೆ. ಸೊ ಇಲ್ಲಿ ಬರೀ ಸಾಟರ್ಡೆ ಸಂಡೇ ಇರುತ್ತೆ. ಸೊ ಯೂಶ್ವಲಿ ಸ್ಕೂಲ್ ಇರಲ್ಲ ಸಂಡೇ ಇದೆಲ್ಲ. ಸೊ ಯೂಸ್ ಆಗುತ್ತೆ, ಬರ್ಬಹುದು. ಓಕೆ ಫೈನ್. ಏನು ತೊಂದರೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಸೊ ನೀವು ಕಲ್ತಿದ್ದು ಬೇರೆ ನಿಮ್ ಫ್ರೆಂಡ್ಸ್ ಗೆ ಹೇಳ್ಕೊಡ್ತಾ ಇದ್ರ, ಅಥವಾ ನೀವು ಮೆಮೊರಿ ಇನ್ಕ್ರೀಸ್ ಆಗಿರೋ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಐಡೆಂಟಿಫೈ ಮಾಡ್ತಾ ಇದ್ರ? ಹಾ, ನಾನು ಆಕ್ಚುಲಿ ಮಾರ್ಕ್ಸ್ ಇಂಪ್ರೂವ್ ಆಗಿದೆ. ನನ್ ಫ್ರೆಂಡ್ಸ್ ಆಕ್ಚುಲಿ, ನಾನ್ ಫೇಲಿಯರ್ ಸ್ಟೂಡೆಂಟು, ನಂಗೆ ತುಂಬಾ ಕಮ್ಮಿ ಮಾರ್ಕ್ಸ್ ಬರ್ತಿತ್ತು. ಅದ್ರಲ್ಲಿ ಜಾಯ್ನ್ ಆದ್ಮೇಲೆ ನಾನು 70-80 ಇನ್ಕ್ರೀಸ್ ಆಗ್ತಿದೆ. ನನ್ ಫ್ರೆಂಡ್ಸ್ ಗೂ ಆಶ್ಚರ್ಯ ಆಗ್ತಿದೆ. ಸೊ ಐ ಆಮ್ ಹ್ಯಾಪಿ. ಓಕೆ, ನಿಮ್ ಟೀಚರ್ಸ್ ಎಲ್ಲ ಏನ್ ಹೇಳ್ತಾ ಇದ್ರು, ಏನ್ ಸಡನ್ ಆಗಿ ಈ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ಕೆ? ಮೈ ಟೀಚರ್ಸ್ ಆರ್ ಹ್ಯಾಪಿ, ದೇ ಲೈಕ್ ಯು ಆರ್ ಇಂಪ್ರೂವಿಂಗ್, ಯು ಹ್ಯಾವ್ ದ ಅಬಿಲಿಟಿ ಟು ಸ್ಕೋರ್ ಮೋರ್ ಗುಡ್ ಮಾರ್ಕ್ಸ್. ಸೊ ಬಿಹೈಂಡ್ ದಿಸ್ ಯಾರಿದ್ದಾರೆ, ಏನ್ ಮಾಡಿದೆ, ಅದ್ ಯಾವ್ದು ಕೂಡ ಕೇಳಲಿಲ್ಲ ಯಾರು? ಇಲ್ಲ, ಇನ್ನೂ ಗೊತ್ತಿಲ್ಲ. ಪೇರೆಂಟ್ಸ್ ಎಷ್ಟು ಖುಷಿ ಆಗಿದ್ದಾರೆ? ನನ್ ಪೇರೆಂಟ್ಸ್ ಖುಷಿ ಅವ್ರು ತೋರಿಸ್ಕೊಳ್ಳಲ್ಲ, ಆದ್ರೆ ಒಳಗಡೆ ಖುಷಿ ಇರ್ತಾರೆ. ಇವತ್ತು ಆಕ್ಚುಲಿ ನಮ್ಮಪ್ಪ ಬಂದಿದ್ರಲ್ಲಿ ಇದ್ದ ವಿನ್ ಮಾಡ್ಮೇಲೆ ಕಂಗ್ರಾಚುಲೇಟ್ ಮಾಡಕ್ಕೆ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು. ಏನಾಗ್ಬೇಕು ಅಂತ ಆಸೆ ಇದೆ? ನಂಗೆ ಐಎಎಸ್ ಆಫೀಸರ್. ಓಕೆ, ಸೊ ಸಖತ್ ಎಬಿಲಿಟಿ ಇರೋ ಸಮೀಕ್ಷಾ ಅಂತ ಅನ್ಸುತ್ತೆ, ಮಾತಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಇನ್ ಇವನ್ ನೋಡಿ, ಇನ್ನೂ ಗೊತ್ತಾಗಿಲ್ಲ, ಪೇರೆಂಟ್ಸ್ ಬಂದಿದ್ರು, ಒಳಗಡೆ ಖುಷಿ ಇಟ್ಕೊಂಡಿದ್ದಾರೆ, ಬಟ್ ವ್ಯಕ್ತಪಡಿಸ್ತಾ ಇಲ್ಲ. ಇದೆಲ್ಲ ಆಕ್ಚುಲಿ ನಿಮ್ಮ ಸೆಮಿನಾರ್ ನಲ್ಲೇ ನೀವು ಎಲ್ಲವನ್ನೂ ಕೂಡ ಹೇಳ್ಕೊಡುವಾಗ ಈ ಮಕ್ಕಳಲ್ಲಿ ನಿಜವಾಗ್ಲೂ ಇಂಥ ಕೆಪಾಬಿಲಿಟಿ ಇದೆ ಅಂತ ಹೇಳಿ ಗುರುತಿಸ್ತೀರಾ ಹೇಗೆ ಸರ್? ಏನಾಗುತ್ತೆ, ಒಂದು ಅವಕಾಶ ಮಾಡಿಕೊಟ್ಟು ನಿಮ್ಮಲ್ಲಿ ಒಂದು ಭರವಸೆ ಇಟ್ಕೊಂಡು ಮಾಡಿ ನೀವು ಮಾಡ್ಬೋದು ಅಂದ್ಬಿಟ್ಟು ಒಂದ್ ಸ್ವಲ್ಪ ಪುಷ್ ಕೊಟ್ರೆ ಇವ್ರು ಎಲ್ಲಿಂದಾನೋ ಎಲ್ಲಿಗೆ ಹೋಗ್ಬಿಡ್ತಾರೆ. ಈಗ ನೋಡಿ, ಈ ಹುಡುಗಿ ಇಷ್ಟೊಂದು ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡ್ಬೇಕಾದ್ರೆ ಬಂದಾಗ ಇದೆಲ್ಲ ಮಾಡ್ತಾ ಇರ್ತಿರ್ಲಿಲ್ಲ, ಬಂದಾಗ ತುಂಬಾ ಸಂಕೋಚ ಪಡೋವಳು ಆಗತ್ತಾ ಇಲ್ವೋ ಅನ್ಬಿಟ್ಟು. ಈಗ ಇಂಪ್ರೂವ್ ಆದಾಗ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಎಲ್ಲ ಅಪ್ರಿಶಿಯೇಷನ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಇನ್ನಷ್ಟು ಮಾಡ್ಬೋದು ಅನ್ಬಿಟ್ಟು ಅದೊಂದು ಒಂದು ವಾತಾವರಣ ಹಂಗಿರುತ್ತಲ್ಲಿ. ಈಗ ನಾನ್ ಗೆಲ್ಬೇಕು, ನೀನ್ ಗೆಲ್ಬೇಕು, ನಾನ್ ಚೆನ್ನಾಗಿ ಮಾಡ್ತೀನಿ, ನಾನ್ ಆತರ ಮಾಡ್ತಾ ಮಾಡ್ತಾ ಅವ್ರ ಭಯ ಎಲ್ಲ ದೂರ ಹೋಗ್ಬಿಟ್ಟು ಎಲ್ಲಿಂದಾನೆ ಎಲ್ಗೆ ಹೋಗ್ಬಿಟ್ಟು. ಈಗ ಬೇರೆ ಸ್ಟೂಡೆಂಟ್ಸ್ ಇವ್ರಿಗೆಲ್ಲ ನೋಡ್ಬಿಟ್ಟು ನಾವು ಆತರ ಆಗ್ಬೇಕು ಅನ್ಬಿಟ್ಟು ಬೇರೆ ತಂದೆ ತಾಯಿಯಲ್ಲಿ ನೋಡ್ಬೇಕು, ನೋಡ್ಬಿಟ್ಟು ಈ ಹೆಣ್ಮಗು ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಮಗಳು ಈ ತರ ಆಗ್ಬೇಕು, ನಮ್ಗೂ ಅವಕಾಶ ಮಾಡ್ಕೊಡ್ಬೇಕು ಅನ್ಬಿಟ್ಟು ಇವ್ರು ನೋಡ್ಬಿಟ್ಟು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಓಕೆ ಓಕೆ ಫೈನ್. ನಿಮ್ಮೆಲ್ಲರ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಹಾಗೆ ವೀಕ್ಷಕರೇ, ನಾಳೆ ಸೆಮಿನಾರ್ ನಡೆಯುತ್ತೆ 3:00 PM. ಸೊ ಎಲ್ಲರೂ ಕೂಡ ಕಾಯ್ತಾ ಇರ್ತೀರಾ, ಸೆಮಿನಾರ್ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ, ಜೊತೆಗೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಬನ್ನಿ, ಈಗ ಅಡ್ರೆಸ್ ಅನ್ನ ನೋಡ್ಕೊಂಬರೋಣ. ಇನ್ನು ನಾಳೆ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಎಲ್ಲಿ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಾಳೆ 3:00 PM, ನಾಳೆ ಭಾನುವಾರ, ಎಲ್ಲರೂ ಕೂಡ ನಿಗಾ ಇಟ್ಟು ನೀವು ಕೇಳ್ಕೊಬಹುದು. ಆ ಜೊತೆಗೆ ಅಡ್ರೆಸ್ ಅನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಭಾನುವಾರ 3:00 PM ಈ ಸೆಮಿನಾರ್ ನಡೆಯುತ್ತೆ. ಸೆಮಿನಾರ್ ನಡೆಯುವಂತಹ ಸ್ಥಳ ವಾಸವಿ ಸ್ಕೂಲ್, ವಿವಿ ಪುರಂ, ಬೆಂಗಳೂರು. ಜೊತೆಗೆ ಈ ಸೆಮಿನಾರ್ಗೆ ಅಟೆಂಡ್ ಆಗ್ಬೇಕಾದ್ರೆ ಈ ಕೂಡಲೇ ನೀವು SMS ಅನ್ನು ಕೂಡ SMS ಮಾಡ್ತಾ ಇದ್ರಿ ಫಸ್ಟ್. ಆದ್ರೆ ಈಗ ನೀವು ಮಾಡ್ಬೇಕಾಗಿರುವಂತದ್ದು ಇಷ್ಟೇ, 7676800786 ಈ ನಂಬರ್ಗೆ ಜಸ್ಟ್ ಮಿಸ್ ಕಾಲ್ ಕೊಡ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಫುಲ್ ಕಾಲ್ ಮಾಡಬಾರ್ದು, ಜಸ್ಟ್ ಮಿಸ್ ಕಾಲ್ ಕೊಟ್ರೆ ಈ ಒಂದು ಸೆಮಿನಾರ್ ನ ಡೀಟೇಲ್ಸ್ ನಿಮ್ಮೆಲ್ಲರಿಗೂ ಕೂಡ ದೊರೆಯುತ್ತೆ. ಓಕೆ ವೀಕ್ಷಕರೇ, ಈ ಸೆಮಿನಾರ್ಗೆ ಪೇರೆಂಟ್ಸ್ ಜೊತೆಗೆ ಮಕ್ಕಳು ಕೂಡ ಹೋಗಿದ್ದೆ ಆದಲ್ಲಿ ಫ್ರೀ DVD ಕೂಡ ನಿಮಗೆ ಸಿಗುತ್ತೆ. ಆ DVDಯಿಂದ ಸಾಕಷ್ಟು ಹೆಲ್ಪ್ಫುಲ್ ಆಗಿರುವಂತಹ ಟಿಪ್ಸ್ ಜೊತೆಗೆ ಟೆಕ್ನಿಕ್ಸ್, ಯಾವ ರೀತಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೋದು, ಯಾವ ರೀತಿ ನೀವು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಬಹುದು ವಿಥೌಟ್ ಫಿಯರ್, ಇದೆಲ್ಲದ್ರ ಬಗ್ಗೆ ಕೂಡ ಆ DVDಯಲ್ಲಿ ಮಾಹಿತಿ ಇರುತ್ತೆ. ಇನ್ನು ರಫಿ ಅವ್ರ ಜೊತೆಗೆ ಇನ್ನಷ್ಟು ಮಾತುಕತೆ ಇರುತ್ತೆ ಬ್ರೇಕ್ನ ನಂತರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನೋ ದಿನಕರ್, ಈ ಒಂದು ಸೆಮಿನಾರ್ಗೆ ಅಟೆಂಡ್ ಆದ್ಮೇಲೆ ಎಷ್ಟು ತಿಂಗಳು ನೀವು ಹೋಗಿದ್ದು, ಮತ್ತೆ ಹೇಗೆ ನಿಮ್ಮಲ್ಲೇ ನೀವು ಫುಲ್ ಒಂಥರ ಸಕ್ಸಸ್ ರೇಟ್ ನ ಕಾಣ್ತಾ ಹೋದ್ರಿ? ನಾನು 3 months ಆಗಿದೆ, 3 months 4 months. ಮತ್ತೆ ಸಕ್ಸಸ್ ಪ್ರಿನ್ಸಿಪಲ್ ಅಂತ ಟೆಕ್ನಿಕ್ ಇದೆ, ಅದು ಪ್ರಿನ್ಸಿಪಲ್ಸ್. ಅದರಲ್ಲಿ ನನ್ಗೆ ಇಷ್ಟ ಆಗಿದ್ದು ರಿಪಿಟೇಷನ್ ಇಸ್ ದ ಮದರ್ ಆಫ್ ಆಲ್ ಸ್ಕಿಲ್ಸ್. ಎಷ್ಟು ರಿಪೀಟ್ ಮಾಡ್ತೀವಿ ಅಷ್ಟು ನಮ್ಗೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ನಾನು ಫಸ್ಟು ನಾನು ಜಾಸ್ತಿ ರಿಪೀಟ್ ಮಾಡ್ತಾ ಇರ್ಲಿಲ್ಲ. ಇದು ಎಕ್ಸೆಲ್ ವರ್ಕ್ಶಾಪ್ ಬಂದಾಗ ಸಕ್ಸಸ್ ಪ್ರಿನ್ಸಿಪಲ್ಸ್ ಹೇಳ್ಕೊಟ್ರು ಸರ್ರು. ಆಮೇಲೆ ಅದನ್ನ ಅಡಾಪ್ಟ್ ಮಾಡಿಕೊಂಡು ರೆಪ್ಯುಟೇಷನ್ ಇಸ್ ದ ಮದರ್ ಆಫ್ ಆಲ್ ಸ್ಕಿಲ್ಸ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನ ನನಗೆ ಇಷ್ಟಪಡ್ಕೊಂಡು ಈಗ ತುಂಬ ರಿಪೀಟ್ ಮಾಡಿ ನನಗೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾ ಇದೆ. ಫಸ್ಟು 50 ಆ ಥರ ಸಿಗ್ತಾ ಇತ್ತು, ಈಗ ಇನ್ಕ್ರೀಸ್ ಆಗ್ತಾ ಇದೆ 80-85-90 ಆ ಥರ. ಏನ್ ಹೇಳ್ತಾರೆ ಮತ್ತೆ ಸ್ಕೂಲಲ್ಲಿ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಎಲ್ಲ? ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಯ್ತಾ ಇದೆ, ಮೆಮೊರಿನೂ ಇಂಪ್ರೂವ್ ಆಯ್ತಾ ಇದೆ, ಅದರ ಹೇಳ್ತಾರೆ.
ಹೌದಾ? ಓಕೆ, ಹರ್ಷವರ್ಧನ್ ನೀವೇನಾಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ದೊಡ್ಡವರಾದ್ಮೇಲೆ IAS ಆಫೀಸರ್ ಆಗ್ಬೇಕು. ನಮ್ಮ ಅಪ್ಪ ಅಮ್ಮ ನಂಗೆ ಈಗ ಸೆಮಿನಾರ್ ಅಟೆಂಡ್ ಮಾಡ್ದಾದ್ಮೇಲೆ ನನಗೆ ತುಂಬಾ ಚೇಂಜಸ್ ಬಂದೈತೆ ಅಂತ ಹೇಳಿದ್ರೆ, ನಂದು ಹ್ಯಾಂಡ್ ರೈಟಿಂಗು ಚೇಂಜ್ ಆಗಿದೆ ಮತ್ತೆ ನನ್ನ ಮೆಮೊರಿ ತುಂಬಾ ಇಂಪ್ರೂವ್ ಆಗಿದೆ. ಓಕೆ, ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದ್ರೆ ನೀವು ಅಂತ ಹೇಳಿ? ನಾನು ನನಗೆ ಸಕ್ಸೆಸ್ ಪ್ರಿನ್ಸಿಪಲ್ಸ್ ಅಂತ ಇದ್ರಲ್ಲಿ ಐತೆ ಮೆಥಡ್, ಅದ್ರಲ್ಲಿ ನನಗೆ ಇಫ್ ಯು ಆರ್ ಹಿಟ್ ಡೋಂಟ್ ಕ್ವಿಟ್ಟು ಅದ್ ನಂಗೆ ತುಂಬಾ ಇಷ್ಟ ಆಗಿದೆ. ನಾನು ಯಾವಾಗ ಯಾವಾಗ ಬೀಳ್ತೀನಿ ಅವಾಗ ನಾನು ಆಚೆ ಮನೆ ಒಳಗಡೆ ಬರಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ ಆಟ ಆಡೋದು. ಓಕೆ, ಮತ್ತೆ ನಿಮೋನಿಕು ಅದು ನನ್ನ ಫೇವ್ರೆಟ್ ಮೆಥಡ್, ಒನ್ ಆಫ್ ಮೈ ಫೇವ್ರೆಟ್ ಮೆಥಡ್ಸ್. ಓಕೆ, ಇದರಿಂದ ಯೂಸ್ ಮಾಡಿ ನಾನು ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಾನು ಗುಡ್ ಸ್ಕೋರ್ ಮಾಡ್ತಿದ್ದೆ. ಮೊದಲೆಲ್ಲ 15-16 ಬರ್ತಿತ್ತು, ಈಗೆಲ್ಲ 20-21 ಬರ್ತಿದ್ದೆ. ಓಕೆ ಫೈನ್, ಸೊ ಮುಂದೆ IAS ಆಫೀಸರ್ ಆಗ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆಲ್ ದಿ ಬೆಸ್ಟ್ ಅದಕ್ಕೆ. ಕಾಲರ್ ರೆಡಿ ಇದ್ದಾರೆ ಸರ್. ಚಂದ್ರಿಕಾ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಚಂದ್ರಿಕಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಮಾತಾಡಿ ರಫಿ ಅವ್ರ ಜೊತೆಗೆ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚಂದ್ರಿಕಾ ಅವರೇ, ಯಾವರಿಂದ ಕರೆ ಮಾಡಿದ್ದೀರಾ? ಕೇಳಿ ಮಾಡಿ, ಯಾವ ನಗರ, ಯಾವ ಏರಿಯಾ? ನಂದಿನಿ ಲೇಔಟ್ ಇಂದ. ಕೇಳಿ ಚಂದ್ರಿಕಾ ಅವರೇ, ನಿಮ್ಮ ಪ್ರಶ್ನೆ. ಮಗಳದ್ದು ಸ್ವಲ್ಪ ಪ್ರಾಬ್ಲಮ್, ಏನ್ ಮಾಡಿದ್ರು ಓದೋದೇ ಇಲ್ಲ ಸರ್, ಬೇಜಾರಾಗ್ತಿದೆ. ಬೇಜಾರ್ ಮಾಡ್ಕೊಡಿ ಅಮ್ಮ, ನಿಮ್ ಪ್ರಶ್ನೆ ಕೇಳಿ. ಏನ್ ಓದ್ತಾ ಇದೆ, ಎಷ್ಟನೇ ತರಗತಿ? ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ? ಎಷ್ಟು ಬರ್ತಾ ಇದೆ ಮಾರ್ಕ್ಸ್? ಸರ್ ಬರೀ ಎಲ್ಲದ್ರಲ್ಲೂ ಫೇಲ್ ಆಗಿದ್ದಾಳೆ, ತುಂಬಾ ಬೇಜಾರಾಗ್ತಾ ಇದೆ ಸರ್. ಅಳ್ಬೇಡಿ ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ಸರಿ, ಅದು ಪರಿಹಾರ ಇದೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ನಿಮ್ ಮಗು ಇದೆಯಾ ನಿಮ್ ಜೊತೆಗೆ? ಮಾತಾಡ್ಬೋದ ನಾನು? ಕುಡಿ ಮಾತಾಡ್ತೀನಿ. ಮಗು ಹೆಸರು ಹೇಳಿ. ಹಲೋ, ನೇನಮ್ಮ ನಿಮ್ ಹೆಸರು? ದೀಕ್ಷಿತ. ನಿಮ್ ತಾಯಿ ಅಳ್ತಾ ಇದಾರಲ್ಲಮ್ಮ, ನೀನ್ ಚೆನ್ನಾಗ್ ಸ್ಕೋರ್ ಮಾಡ್ತಾ ಇಲ್ಲ ಅನ್ಬಿಟ್ಟು ಏನ್ ತೊಂದ್ರೆ ಆಗ್ತಾ ಇದೆ ಮರಿ ನಿನ್ಗೆ? ದೀಕ್ಷಿತ ನಿನ್ಗೆ ಏನ್ ತೊಂದ್ರೆ ಆಗ್ತಾ ಇದೆ ಹೇಳು. ಓದೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ? ಸ್ಕೂಲ್ ಏನಾದ್ರು ಚೇಂಜ್ ಮಾಡಿದಾರ? ಅದೇ ಸ್ಕೂಲ್ ಅಲ್ಲಿ ಓದ್ತಾ ಇದೆಯಾ ಅಥವಾ ಏನಾದ್ರು ಸ್ಕೂಲ್ ಚೇಂಜ್ ಆಯ್ತಾ? ಓಕೆ, ನಿನ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಕಷ್ಟ ಅನ್ಸ್ತಾ ಇದೆ ಮೊದಲನೇದಾಗಿ? ಹಿಂದಿಯಲ್ಲಿ ಕಷ್ಟ ಆಗ್ತಾ ಇದೆ ನಿನ್ಗೆ. ಸರಿ, ಈಗ ನೀನ್ ದೊಡ್ಡವಳಾಗಿ ಏನಾಗ್ಬೇಕು ಅಂತ ಕನಸು ಇಟ್ಕೊಂಡಿದ್ಯಾ? ಡಾಕ್ಟರ್ ಆಗ್ಬೇಕು ಅಂತ. ವೆರಿ ಗುಡ್. ಈಗ ಡಾಕ್ಟರ್ ಆಗ್ಬೇಕಾದ್ರೆ ನೋಡು ದೀಕ್ಷಿತ, ನೀನ್ ತುಂಬಾ ಚೆನ್ನಾಗಿ ಓದ್ಕೋಬೇಕು, ಈಗ್ಲಿಂದ ನೀನ್ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಈಗ ನಿನ್ಗೆ ಏನೇನು ತೊಂದರೆ ಇದೆಯೋ ಅದಕ್ಕೆ ನಾನು ಪರಿಹಾರ ಹೇಳ್ಕೊಡ್ತೀನಿ, ಸರಿನಾ? ಆ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ನೀನ್ ಮುಂದೆ ಬರ್ಬೇಕು ಅದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದೆಲ್ಲ ನೀನ್ ಕಲ್ತ್ಕೊಂಡು ಹೋಗಿ ಅದನ್ನ ಯೂಸ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೀನು ನಿಮ್ ತಾಯಿಗೆ ಹೇಳಿ ಈಗ್ಲೇನೆ ಒಂದು ಮಿಸ್ ಕಾಲ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ನಾಳೆ ನಿಮ್ ತಾಯಿ ತಂದೆ ನೀನು ಬಂದು ಅಟೆಂಡ್ ಮಾಡ್ಕೊ. ಫ್ರೀ ಆಗಿ ನಾನು ನಿನ್ಗೊಂದು DVD ಕೊಡ್ತೀನಿ, ಟೆಕ್ನಿಕ್ಸ್ ಅಲ್ಲಿ ಕೊಡ್ತೀನಿ, ಅದಾದ್ಮೇಲೆ ನೀನು ಅಭ್ಯಾಸ ಮಾಡ್ಕೊಂಡು ಮುಂದೆ ಬರ್ಬೋದು. ಆದ್ರೆ ತಂದೆ ತಾಯಿಗೆ ಯಾವ ಕಾರಣಕ್ಕೂ ದುಃಖ ಕೊಡಬಾರ್ದು, ಅವ್ರ ಆಶೀರ್ವಾದ ಸದಾಕಾಲ ನಿಮ್ ಜೊತೆ ಇರಬೇಕು. ನಿನ್ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡೋ ಒಂದು ಅವಕಾಶ ನಾನು ಮಾಡ್ಕೊಡ್ತೀನಿ, ಫ್ರೀ ಆಗಿರುತ್ತೆ, ನಾಳೆ ಬಂದು ಅಟೆಂಡ್ ಮಾಡ್ಕೊ, ತಕ್ಷಣ ಒಂದು ರಿಜಿಸ್ಟ್ರೇಷನ್ ಮಾಡಿ. ಓಕೆ, ಧನ್ಯವಾದ ಚಂದ್ರಿಕಾ ಅವರೇ ಕರೆ ಮಾಡೋದಕ್ಕಾಗಿ. ಸರ್, ತುಂಬಾ ಮಕ್ಕಳಿಗೆ ಇನ್ನು ಚಿಕ್ಕ ಕ್ಲಾಸ್ ಇರ್ತಾರೆ, ಆದ್ರೆ ಆಲ್ರೆಡಿ ಫೇಲ್ ಆಗ್ಬಿಟ್ರೆ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗಿ ಸಖತ್ ಬೇಜಾರಾಗ್ಬಿಡ್ತಾರೆ ಪೇರೆಂಟ್ಸ್. ಸೊ ಅವರು ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಫೇಲ್ ಆಗೋದು, ಪಾಸ್ ಆಗೋದು ಸೆಕೆಂಡರಿ, ಫಸ್ಟ್ ಆಫ್ ಆಲ್ ಅವ್ರ ಸಪೋರ್ಟ್ ಹೇಗಿರ್ಬೇಕು? ಏನಾಗುತ್ತೆ ಈಗ ನೋಡಿ, ಈಗ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಫೈನಲ್ ಎಕ್ಸಾಮ್ ಕಟ್ಟಕ್ ಮುಂಚೆ ಪ್ರಿಪರೇಟರಿ ಅಲ್ಲಿ ಯಾರ್ಯಾರು ಕಮ್ಮಿ ಮಾರ್ಕ್ಸ್ ತಗೊಂಡಿರ್ತಾರೋ ಶ್ವೇತಾ ಅವರೇ, ಅವ್ರಿಗೆ ಪೇರೆಂಟ್ಸ್ ಎಲ್ಲ ಕರ್ಸ್ಬಿಟ್ಟು ಸ್ಕೂಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಫೈನಲ್ ಎಕ್ಸಾಮ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾರ್ಕ್ಸ್ ಬಂತು ಅಂದ್ರೆ ನಾವು ಟಿಸಿ ಬಿಟ್ಬಿಡ್ತೀವಿ, ನಮ್ಮ ಸ್ಕೂಲಿನ ಹೆಸರು ಕೆಟ್ಟೋಗುತ್ತೆ ಅಂದ್ಬಿಟ್ಟು ಅವರು ಪೇರೆಂಟ್ಸ್ ಮೇಲೆ ಒಂದು ಪ್ರೆಷರ್ ಆಗ್ತಾರೆ. ಅದಕ್ಕೆ ಬಹುಶಃ ಚಂದ್ರಿಕಾ ಅವರು ಅಳ್ಕೊಂಡು ಇಷ್ಟೊಂದು ಚಿಂತೆ ಮಾಡ್ಕೊಂಡಿದ್ರು. ಅವ್ರು ಏನ್ ಮಾಡ್ತಾರೆ, ಈ ಪ್ರೆಷರ್ ಅನ್ನ ಮಕ್ಕಳ ಮೇಲೆ ಹಾಕ್ತಾರೆ. ಮತ್ತೆ ನೋಡಿ, ನಿನ್ನಿಂದ ನನಗೆ ಅವಮಾನ ಆಯ್ತು ಇವತ್ತು, ನೀನ್ ಚೆನ್ನಾಗಿ ಓದ್ತಾ ಇಲ್ಲ, ನಿನ್ಗೆ ಟಿಸಿ ಬಿಟ್ಬಿಡ್ತಾರಂತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಪೇರೆಂಟ್ಸು, ಮೊದ್ಲೇ ಅವ್ರ ಹತ್ರ ಟೈಮ್ ಇಲ್ಲ, ಟೈಮ್ ಇದ್ರೆ ಅವ್ರ ಹತ್ರ ವಿದ್ಯಾ ಹೇಳ್ಕೊಡೋ ಒಂದು ಸ್ಥಿತಿಯಲ್ಲಿಲ್ಲ, ಸಿಲೆಬಸ್ ಅವ್ರು ಓದಿದ್ಯೇನೋ ಇವ್ರು ಓದ್ತಾ ಇರೋದು ಏನೋ. ಈಗ ಪೇರೆಂಟ್ಸ್ ಹೆಲ್ಪ್ಲೆಸ್ನೆಸ್, ಅವ್ರು ಏನ್ ಮಾಡ್ಬೇಕಂತ ಅವ್ರಿಗೆ ದಾರಿ ತೋಚಲ್ಲ. ಯಾಕಂದ್ರೆ ಒಂದ್ ಕಡೆ ಲಕ್ಷಾಂತರ ಕೊಟ್ಟು ಅಡ್ಮಿಷನ್ ತಗೊಂಡಿರ್ತಾರೆ, ಟ್ಯೂಷನ್ ಫೀಸ್ ಕಟ್ಟಿರ್ತಾರೆ, ದಿನನಿತ್ಯ ಅವನು ಹೋಗಿರ್ತಾನೆ, ಕಷ್ಟಪಟ್ಟಿರ್ತಾನೆ, ಮಾರ್ಕ್ಸ್ ಬಂದಿರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಅವರು ನಮ್ಮ ಹತ್ರ ಬಂದಾಗ ನಾವೇನ್ ಮಾಡ್ತೀವಿ, ಪೇರೆಂಟಿಂಗ್ ಯಾವ ರೀತಿ ಮಾಡ್ಕೊಡ್ಬೇಕು, ಈ ಮಕ್ಕಳಲ್ಲಿರೋ ಒಂದು ವಿಶ್ವಾಸನ ಹೆಚ್ಚಿಸ್ಕೋಬೇಕಾದ್ರೆ ಅವ್ರು ಏನೆಲ್ಲ ಮಾಡ್ಬೇಕು. ಪ್ರತಿಯೊಂದು ಮಗು ಒಂದು ಬೇರೆ ಟ್ಯಾಲೆಂಟ್ ಇರುತ್ತೆ, ನೀವು ಕಂಪೇರ್ ಮಾಡ್ಬೇಡಿ, ಸರಿನಾ? ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ಸ್ ಅವ್ರಿಗೆ ಹೇಳ್ಕೊಡ್ಬೇಕು, ನಾವು ಮೆಮರಿ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು. ಈಗ ನೋಡಿ, ಒಂದು ಗಾದೆ ಇದೆ ಇಂಗ್ಲಿಷ್ ಅಲ್ಲಿ, ಡೂಯಿಂಗ್ ದ ಸೇಮ್ ಥಿಂಗ್ಸ್ ಅಂಡ್ ಎಕ್ಸ್ಪೆಕ್ಟಿಂಗ್ ಎ ಡಿಫ್ರೆಂಟ್ ರಿಸಲ್ಟ್ ಈಸ್ ಇನ್ಸ್ಯಾನಿಟಿ ಅಂತ ಕನ್ನಡದಲ್ಲಿ ಹೇಳ್ಬೋದಾದ್ರೆ, ಅದು ದಿನನಿತ್ಯ ಮಾಡೋ ಕೆಲಸದಲ್ಲಿ ಬದಲಾವಣೆ ತರದೇನೆ ಜೀವನದಲ್ಲೇ ಬದಲಾವಣೆ ಬರಬೇಕು ಅಂತ ಯಾರು ಆಸೆ ಇಟ್ಕೊಂಡಿರ್ತಾರೋ ಅವರು ಹುಚ್ಚಿರುವಂತ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಬಹಳ ಹಿಂದೆ ಹೇಳಿದೆ,
ಸೊ ದಿನನಿತ್ಯ ಮಾಡೋ ಕೆಲಸದಲ್ಲಿ ಅವ್ರಿಗೆ ಬದಲಾವಣೆ ತರಬೇಕು ನಾವು ಫಸ್ಟ್, ಆಮೇಲೆ ರಿಸಲ್ಟ್ಸ್ ಅಲ್ಲಿ ಬದಲಾವಣೆ ಬರುತ್ತೆ. ಅದೇ ನಾಳೆ ನಾವು ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಸೆಮಿನಾರ್ ಅಲ್ಲಿ ಮಾಡೋದು. ಓಕೆ, ಮತ್ತೆ ಬಕಾಲ ರೆಡಿ ಇದ್ದಾರೆ. ಉಮೇಶ್ ಅವರು ಕರೆ ಮಾಡಿದ್ದಾರೆ ಮಂಡ್ಯದಿಂದ. ಉಮೇಶ್ ಅವರೇ ನಮಸ್ಕಾರ. ಹಲೋ ಹಲೋ, ಉಮೇಶ್ ಅವರೇ ಮಾತಾಡಿ ರಫಿ ಅವ್ರ ಜೊತೆಗೆ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ಉಮೇಶ್ ಅವರೇ ನಮಸ್ಕಾರ. ಹಲೋ ಉಮೇಶ್, ಯಾರಮ್ಮ ಮಾತಾಡ್ತಾ ಇರೋದು? ಹಲೋ, ನಾವು ಮಂಡ್ಯದಿಂದ ಮಾತಾಡ್ತಿರೋದು. ಓಕೆ ಹೇಳಿ, ನಿಮ್ಮ ಹೆಸರೇನು ಹೇಳಿ? ರೇಖಾ ಅಂತ. ಓಕೆ ರೇಖಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮ್ ಮಗಳು ಫುಲ್ ವೀಕ್ ಇದ್ದಾಳೆ, 6th ಓದ್ತಿದ್ದಾಳೆ. ಎಷ್ಟು ವೀಕ್ ಅಂದ್ರೆ ಏನ್, ಎಷ್ಟು ಪರ್ಸೆಂಟೇಜ್ ತಗೊಂತ ಇದೆ ಅದ ಹೇಳಿ? ಪರ್ಸೆಂಟೇಜ್ ಬರ್ತಿಲ್ಲ, 0% ತಗೊಂತಿದ್ದಾಳೆ. ಅದ್ ಹೇಗಮ್ಮ ಸಾಧ್ಯ? 6th ತರಗತಿ ಓದ್ತಾ ಇದೆ ಅಂತ ನೀವ್ ಹೇಳ್ತೀರಾ? ಯಾವ ಸ್ಕೂಲ್ ಅಲ್ಲಿ ನೀವು 8 ವರ್ಷ ಕಳ್ಸಿದ್ರ? ಯು ಕೆ ಜಿ ಎಲ್ ಕೆ ಜಿ ಸೇರಿಸಿದ್ರೆ 8 ವರ್ಷ ಹೋಗಿರೋ ಮಗು 0 ಹೆಂಗ್ ತಗೊಳಕಾಗತ್ತೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ? ಏನೋ ನೀವು ಸರಿಯಾಗಿ ಹೇಳ್ತಾ ಇಲ್ಲ ರೇಖಾ ಅವ್ರೆ, ಸರಿಯಾಗಿ ಹೇಳಿ. ಯಾವ ಸಬ್ಜೆಕ್ಟ್ ಅಲ್ಲಿ 0 ಬಂದಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಬಂದಿದೆ ಅದ ಹೇಳಿ. ಯಾವುದು ಸರಿಗೆ ಓದ್ತಾನೆ ಇಲ್ಲ ಸರ್, ಅವಳು ತುಂಬಾ ಫುಲ್ ವೀಕ್ ಇದ್ದಾಳೆ. ಪರ್ಸೆಂಟೇಜ್ ಎಷ್ಟು ಬಂದಿದೆ ಅಮ್ಮ ಅದ ಹೇಳಿ? 30, 40, 50 ಎಷ್ಟು ಬಂದಿದೆ? ಅರ್ಥ ಆಗತ್ತೆ ಎಷ್ಟು ವೀಕ್ ಇದೆ ಅನ್ಬಿಟ್ಟು. ಸರಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾಳ ನಿಮ್ಮ ಮಗಳು? ಇಂಗ್ಲಿಷ್ ಮೀಡಿಯಂ ಓದ್ತಿದ್ದಾಳೆ. ಓಕೆ ಅಮ್ಮ, ಈಗ ಮಂಡ್ಯದಿಂದ ನೀವು ನಾಳೆ ಸೆಮಿನಾರ್ ಬಂದು ಅಟೆಂಡ್ ಮಾಡ್ಕೊಳ್ಳಿ, ಮಗು ಕರ್ಕೊಂಡು ಬನ್ನಿ, ನಿಮ್ಮ ಯಜಮಾನ ಜೊತೆ ಬನ್ನಿ. ನಾನು ಸೆಮಿನಾರ್ ಅಲ್ಲಿ ಮೆಮೊರಿ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಅವ್ರಿಗೆ ಪರಿಹಾರ ಹೇಳ್ಕೊಡ್ತೀನಿ, ಪರೀಕ್ಷೆ ಭಯ ಯಾವ ರೀತಿ ದೂರ ಪಡ್ಕೊಂಡು ಮಾಡ್ಕೋಬೇಕು ಅದನ್ನ ಹೇಳ್ಕೊಡ್ತೀನಿ. ಆದ್ರೆ ತಂದೆ ತಾಯಿ ಇಬ್ರು ಜೊತೆಗೆ ಬಂದು ಅಟೆಂಡ್ ಮಾಡಿ, ಫ್ರೀ ಆಗಿರತ್ತೆ, ಫ್ರೀ DVD ಸಿಗತ್ತೆ, DVD ನಿಮ್ ಮನೆಗೆ ಹೋದ್ಮೇಲೆ ಅಭ್ಯಾಸ ಮಾಡೋಕೆ ನಿಮ್ಗೆ ಅನುಕೂಲ ಮಾಡ್ಕೊಳತ್ತೆ. ಈಗ ಒಂದು ಕೊನೆಯ ಅವಕಾಶ ನಮ್ಮ ಮಕ್ಕಳಿಗೆ, ನಾವು ಸಹಾಯ ಮಾಡೋ ಒಂದು ಕೊನೆಯ ಅವಕಾಶ, ಯಾಕಂದ್ರೆ ಇದಾದ್ಮೇಲೆ ಒಂದು 2 ವಾರದಲ್ಲೇ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ದೂರ ಇದೆ, ತೊಂದರೆ ಆಗುತ್ತೆ, ಒಪ್ಕೊಂಡೆ. ಆದ್ರೆ ಮಕ್ಕಳಿಗೋಸ್ಕರ ನಾವು ಫ್ರೀ ಆಗಿ ಮಾಡ್ತಾ ಇದ್ದೀವಿ, ನೀವು ಬಂದು ಅಟೆಂಡ್ ಮಾಡ್ಕೊಳ್ಳಿ, ಇಬ್ರು ಸೇರಿ ಮಕ್ಕಳಿಗೆ ಒಂದು ದಾರಿ ತೋರಿಸ್ಕೊಡೋಣ, ಪರೀಕ್ಷೆ ಬರೆಯೋಕೆ ಮುಂಚೆ ಅವ್ರಿಗೆ ಒಂದು ಟೆಕ್ನಿಕ್ಸ್ ಹೇಳ್ಕೊಡೋಣ. ಪರೀಕ್ಷೆ ರಿಸಲ್ಟ್ ಬಂದಾದ್ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಅವ್ರಿಗೆ ಬಯೋದು ಅದೆಲ್ಲ ಎಲ್ಲರಿಗೂ ಬರುತ್ತೆ. ಆದ್ರೆ ಪರೀಕ್ಷೆ ಕಟ್ಟಕ್ ಮುಂಚೆನೆ ನಾ ಅವ್ರಿಗೆ ಸರಿಯಾದ ದಾರಿ ತೋರಿಸ್ಕೊಟ್ರೆ ಬಹುಶಃ ಮುಂದಿನ ಪರೀಕ್ಷೆಯಲ್ಲಿ ಅವ್ರು ಒಳ್ಳೆ ಅಂಕಗಳು ತರೋಕೆ ಒಂದು ಅವಕಾಶ ಸಿಗುತ್ತೆ. ಓಕೆ, ಧನ್ಯವಾದ ರೇಖಾ ಅವರೇ ಕರೆ ಮಾಡಿದಕ್ಕಾಗಿ. ಮುಂದಿನ ಕಾಲರ್ ವಿಠಲ್ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ವಿಠಲ್ ಅವರೇ ನಮಸ್ಕಾರ. ಹಾ ನಮಸ್ತೆ ಮೇಡಮ್, ಮಾತಾಡಿ ರಫಿ ಅವ್ರ ಜೊತೆಗೆ. ಹಾ ವಿಠಲ್ ಅವರು, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್ ನಮಸ್ತೆ, ನಮ್ಮ ಅಕ್ಕನ ಮಕ್ಕಳ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಅಕ್ಕನ ಮಕ್ಕಳ? ಹಾ ಕೇಳಿ, ಪ್ರಶ್ನೆ ಕೇಳಿ. ಸರ್ ರೋಹನ್ ಅಂತೆ, ರುದಿಕ ಅಂತ, ಅವಳು 10th ಬೇರೆ ಇದ್ದಾಳೆ, ಎಕ್ಸಾಮ್ ಬರ್ತಾ ಇದೆ. ಓಕೆ, ಅವಳಿಗೆ ಸ್ವಲ್ಪ ಓದಿದ ಮೈಂಡ್ ಅಲ್ಲಿ ಬರೋದಿಲ್ಲ, ಮತ್ತೆ ಅವಳಿಗೆ ತುಕ್ಕ ಬಾ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಓಕೆ ಓಕೆ, ಅವಳು ನೆನಪು ಹೋಗ್ತಾ ಇಲ್ಲ, ಒಬ್ಬ ಸ್ಟಡಿ ಮಾಡ್ತಾ ಇದ್ದಾಳ, ಏನ್ ಬಾಳ ಮಾಡಿದ್ರು ಎಷ್ಟ್ ಮಾಡಿದ್ರು ಅಷ್ಟೇ ನೆನಪಾಗೋದಿಲ್ಲ ಅಂತೆ. ಓಕೆ ಓಕೆ, ಅದೇ ಅವ್ರು ನೀವು ಅದು ಫ್ರೀ ಇದು ಅಂತ ಕೊಟ್ರಲ್ಲ. ಹೌದು, ಅದಕ್ಕೆ ನಾವು ಅಲ್ಲಿ ಬೆಂಗಳೂರು, ನಾವು ಬೆಳಗಾವಿನ ಬರೋದು, ಅಲ್ಲಿ ಬರ್ಲಿಂಕ್ ಬೇರೆ ಆಗೋದಿಲ್ಲ, ಬಹಳ ದೂರ ಹೋಗುತ್ತೆ. ಅರ್ಥ ಆಯ್ತು, ಒಂದ್ಸರಿ ಬಂದ್ರ ಮುಗಿದ ಅಥವಾ ಹೇಗೆ ಅಂತ. ಹಾ ನೋಡಿ ವಿಠಲ್ ಅವ್ರೆ, ಮೊದಲನೇದಾಗಿ ನೀವು ಸೆಮಿನಾರ್ ಒಂದ್ಸರ್ತಿ ಬಂದು ಅಟೆಂಡ್ ಮಾಡ್ಕೊಂಡು DVD ಬರ್ಕೊಂಡೋದ್ರೆ ಮುಂದಿನ ಪರೀಕ್ಷೆಯಲ್ಲಿ ನಿಮ್ಗೆ ತುಂಬಾನೇ ಅನುಕೂಲ ಮಾಡ್ಕೊಡುತ್ತೆ. ಇನ್ನೊಂದು, ಒಂದ್ಸರಿ ಬಂದಾದ್ಮೇಲೆ ಇನ್ನೊಂದು ಕೋರ್ಸ್ ಮಾಡ್ಬೇಕು, ಇನ್ನ ಕಲಿಬೇಕು, ಬೇಸ್ ಗ್ಯಾರೇಜ್ ಅಲ್ಲಿ ಬಂದು ಅಟೆಂಡ್ ಮಾಡ್ಕೋಬೇಕು ಅಂತ ಮನಸ್ಸು ಇಟ್ಕೊಂಡಿರೋರ್ಗು ಬೇಸ್ ಗ್ಯಾರೇಜ್ ಅಲ್ಲಿ ನಾನಾ ರೀತಿ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ, ಅದಕ್ಕೂ ಬಂದು ಅಟೆಂಡ್ ಮಾಡ್ಕೋಬಹುದು. ಆದ್ರೆ ಮುಖ್ಯವಾಗಿ ಈಗ ನಮ್ಮ ಗುರಿ ಏನಂದ್ರೆ, ಮುಂದೆ ಫೈನಲ್ ಎಕ್ಸಾಮ್ ಬರ್ತಾ ಇದೆ, ಅದರಲ್ಲಿ ಯಾವ ರೀತಿ ಮಕ್ಕಳು ಸರಿಯಾದ ತಯಾರಿಯನ್ನ ಮಾಡ್ಕೊಂಡೋಗಿ ಭಯ ಇಲ್ದೇನೆ ಪರೀಕ್ಷೆ ಬರೀಬೇಕು, ಆ ಒಂದು ಗುರಿ ಇಟ್ಕೊಂಡು ಈಗ ಸೆಮಿನಾರ್ ನಡೆಸ್ತಾ ಇರೋದು. ನಿಮ್ಗೆ ನಾಳೆ ಭಾನುವಾರ ಬರಕ್ಕೆ ಆಗ್ತಾ ಇಲ್ಲ, ನೀವು ಬೆಳಗಾವಿಯಿಂದ ಕರೆ ಮಾಡಿದೀರಾ, ಮತ್ತೊಂದು ಭಾನುವಾರ ಬನ್ನಿ, ಮುಂದೆ ಬರ್ತಾ ಇರೋ ಭಾನುವಾರ ಬನ್ನಿ. ಪ್ರತಿ ಭಾನುವಾರ ಇದ್ದೇ ಇರುತ್ತೆ, ಆದ್ರೆ ಎಷ್ಟು ಬೇಗ ನೀವು ಬಂದು ಕಲಿತೀರೋ ಅಷ್ಟೇ ನಿಮ್ಗೆ ಸಹಾಯ ಆಗುತ್ತೆ, ಅಷ್ಟೇ ನಿಮ್ಗೆ ಪರೀಕ್ಷೆಗೆ ಅಭ್ಯಾಸ ಮಾಡೋಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ. ಆದ್ರೆ ಇನ್ ಮಾತು ಕೇಳ್ತೀನಿ ಕೇಳಿ, ವಿದ್ಯೆ ಕಲಿಬೇಕು ಅಂತ ಆಸೆ ಇಟ್ಕೊಂಡಿರೋರು ದೂರ ಇದ್ರು ಬೆಂಗಳೂರು ಬರ್ಬೇಕು, ಆ ಖರ್ಚಾಗತ್ತೆ ಅದೆಲ್ಲ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಮಕ್ಕಳಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವಿ, ಇದೊಂದೊಂದು ಪ್ರಯತ್ನ, ಇದೊಂದೊಂದು ಅವಕಾಶ. ನಾನ್ ನೋಡಿ ಒಂದು ನಯಾ ಪೈಸಾ ಚಾರ್ಜ್ ಮಾಡಿದೆ, ಒಂದು ಎಂಟ್ರಿ ಫೀಸ್ ಇಟ್ಟಿಲ್ಲ, ಫ್ಯಾಮಿಲಿ ಅದ ಬಂದು ಅಟೆಂಡ್ ಮಾಡಿ ಹೋಗುವಾಗ ಫ್ರೀ DVD ತಗೊಂಡೋಗಿ, 2,000 ರೂಪಾಯಿ ಬಾಳ್ಗೆ ಬರೋ DVD ಅದು, ಹೌ ಟು ಇಂಪ್ರೂವ್ ಯುವರ್ ಮೆಮೊರಿ. ಸಖತ್ತಾಗಿ ಆ DVD ಅಲ್ಲಿ ಟೆಕ್ನಿಕ್ಸ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನ ಮನೆಗೆ ತಗೊಂಡೋಗಿ ರಿಪ್ಲೈ ಮಾಡ್ಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಆಮೇಲಿಂದ ನೀವೇ ಪ್ರಿಪ್ರೇಷನ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ತಗೊಳ್ಳಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಒಂದು ತುಂಬಾನೇ ಸುವರ್ಣವಾದ ಒಂದು ಅವಕಾಶ. ಓಕೆ, ಧನ್ಯವಾದ ವಿಠಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರಿಗೆ ಆಲ್ರೆಡಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಸೆಮಿನಾರ್ ನಡೆಯುತ್ತೆ. ಮೇ ಬಿ ಕೆಲವೊಬ್ರು ನೋಟ್ ಡೌನ್ ಮಾಡ್ಕೊಳ್ಳದೇ ಇರಬಹುದು ಸೆಮಿನಾರ್ ಎಲ್ಲಿ ನಡೆಯುತ್ತೆ, ಏನ್ ಮಾಡ್ಬೇಕು ಅಂತೇಳಿ. ಮತ್ತೊಮ್ಮೆ ಅದ್ರ ಬಗ್ಗೆ ವಿವರವನ್ನ ನಿಮಗೆ ನೀಡ್ತೇವೆ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಸೆಮಿನಾರ್ ನಡೆಯುವಂತಹ ಸ್ಥಳ ವಾಸವಿ ಸ್ಕೂಲ್, VV ಪುರಂ, Bengaluru 4. ಇನ್ನು ಈ ಸೆಮಿನಾರ್ಗೆ ನೀವು ಅಟೆಂಡ್ ಆಗ್ಬೇಕಾದ್ರೆ ಈ ಕೂಡಲೇ ನೀವು ಮಿಸ್ ಕಾಲ್ ಕೊಡಬೇಕು. ಯಾವ ನಂಬರ್ಗೆ? 7676800786 ಈ ನಂಬರ್ಗೆ ಜಸ್ಟ್ ಮಿಸ್ ಕಾಲ್ ಕೊಟ್ರೆ ಸಾಕು, ಈ ಒಂದು ಸೆಮಿನಾರ್ಗೆ ಸಂಬಂಧಪಟ್ಟಂತೆ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ.
ಓಕೆ ವೀಕ್ಷಕರೇ, ಇನ್ನಷ್ಟು ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ಮೈಂಡ್ ಪವರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಕ್ಕಳ ಜೊತೆಗೆ ಎಷ್ಟೋ ಜನ ಪೇರೆಂಟ್ಸ್ ಕೂಡ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. Jayant and my daughter name is Aishwarya and my wife is Sushma, and I come to know this program about BTV, and I just wanted to put her to this class basically to improve her self confidence, and I thought, you know, in a week's time, 22 days program, she has got that and she won the medal also. Then I'll thankful to Ravi, Rafi Sir. Hi, hello everybody. ನನ್ನ ಮಗ ಇವತ್ತು ಎಕ್ಸೆಲ್ ವರ್ಕ್ಶಾಪಲ್ಲಿ ಮೆಡಲ್ ಗೆದ್ದಿದ್ದಾನೆ, ನಮಗೆಲ್ಲ ತುಂಬ ಖುಷಿಯಾಗಿದೆ. ರಫಿ ಸರ್ ಕ್ಲಾಸ್ಗೆ ಸೇರಿಸಿದ್ದಕ್ಕೆ ನಮಗೆಲ್ಲ ತುಂಬ ಖುಷಿಯಾಗಿದೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ಟಡೀಸಲ್ಲಾಗಲಿ, ಅವನದು ಒಂದು ಇದರಲ್ಲಾಗಲಿ, ಡೈಲಿ ಆ್ಯಕ್ಟಿವಿಟೀಸಲ್ಲಿ. ಈಗ ಬೆಳಗ್ಗೆ ಬೇಗ ಎದ್ದು ಓದ್ತಾ ಇದ್ದಾನೆ, ಅವನಾಗ ಒಂದು ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಹೋಗ್ತಾ ಇದ್ದಾನೆ. ಮೊದಲು ಇಂಟ್ರೆಸ್ಟ್ ಇರಲಿಲ್ಲ ಓದೋಕ್ಕೆ, ರಫಿ ಸರ್ ಕ್ಲಾಸಿಗೆ ಬಂದಮೇಲೆ ಅವನೇ ಸ್ವಂತ ಇಂಟ್ರೆಸ್ಟಿಂದ ಎದ್ದು ಓದ್ತಾ ಇದ್ದಾನೆ. ನಮಗೆಲ್ಲ ಅವನ ಆ್ಯಕ್ಟಿವಿಟೀಸ್ ಡೈಲಿ ಚೇಂಜಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರಫಿ ಸರ್, ಥ್ಯಾಂಕ್ ಯು ಎಕ್ಸೆಲ್. ಸರ್ ರಫಿ ಅವರೇ, ಈ ರೀತಿ ಮಾತುಗಳನ್ನ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಆದ್ರೆ ಕಾಲರ್ಸ್ ಅಲ್ಲಿ ಕೆಲವರಿಗೆ ಅತ್ತೆ ಬಿಟ್ರು. ಸೊ ನಿಮ್ಮ ಸೆಮಿನಾರ್ಗೆ ಬಂದಂತವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದಾಗ? ಮೊದಲಾಗಿ ಏನ್ ಮಾಡ್ತಾರೆ ಗೊತ್ತಾ ಶ್ವೇತಾ ಅವರೇ, ಅವರು ನಂಬಲ್ಲ ಇನ್ ನನ್ ಮಗು ಇಂಪ್ರೂವ್ ಆಗತ್ತೋ ಪಾಸ್ ಆಗತ್ತೋ ಅಂತ ಸ್ಥಿತಿಯಲ್ಲಿ ಇರ್ತಾರೆ. ಆಮೇಲೆ ನಾನು ಮೆಮರಿ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಅಲ್ಲಿ ಅಲ್ಲೇ ಹೇಳ್ಕೊಡ್ತೀನಿ. ಆ ಮಗು ಅಲ್ಲಿ ವೇದಿಕೆಯಲ್ಲಿ ಬಂದು ಎಲ್ಲರ ಮುಂದೆ ಅದು ಪ್ರದರ್ಶನ ಮಾಡುತ್ತೆ, ಮೊದಲು ಆಡಿಯನ್ಸ್ ಅಲ್ಲಿ ಕೂತಿರತ್ತೆ. ನಾನೇನ್ ಮಾಡ್ತೀನಿ, ಇಂಥ ಮಕ್ಳು ಯಾರ್ಯಾರು ನನ್ನ ಹತ್ರ ಕಲ್ತಿದಾರೋ ಅವ್ರಿಗೆ ಮುಂದೆ ನಿಲ್ಸ್ಬಿಟ್ಟು ಇವ್ರು ಒಂದು ಪ್ರದರ್ಶನೆ ಮಾಡಿ ತೋರಿಸ್ತಾರೆ, ನಮ್ಗೆ ಇದೆಲ್ಲ ಟೆಕ್ನಿಕ್ ಬರುತ್ತೆ ಅಂದ್ಬಿಟ್ಟು. ಆ ಟೆಕ್ನಿಕ್ ನೋಡಾದ್ಮೇಲೆ ಈ ಟೆಕ್ನಿಕ್ ನಾನು ಈಗ ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಮಕ್ಳಿಗೆ ನಾನು ಕರ್ಸ್ಕೊಂಡು ವೇದಿಕೆ ಮೇಲೆ ನಿಲ್ಸ್ಕೊಂಡು ಅಲ್ಲೇ ಹೇಳ್ಕೊಡ್ತೀನಿ, ಅಲ್ಲೇ ಮತ್ತೆ ಅವ್ರು ಪ್ರದರ್ಶನ ಮಾಡ್ತಾರೆ. ಈ ಸಂದರ್ಭ ಬಂದಾಗ ಈ ಒಂದು ದೃಶ್ಯ ನೋಡಿದಾಗ ಅವರು ಅವ್ರಿಗೆ ಕಣ್ಣೀರ್ ಬಂದ್ಬಿಡುತ್ತೆ, ಹತ್ಬಿಡ್ತಾರೆ. ನನ್ನ ಮಗಲು ಇಷ್ಟೆಲ್ಲ ಕೆಪಾಸಿಟಿ ಇದೆಯಲ್ಲ ಅನ್ಬಿಟ್ಟು ನಾನು ತೋರಿಸ್ತೀನಿ. ಯಾಕಂದ್ರೆ ನಾನು 22 ವರ್ಷ ಈ ಫೀಲ್ಡ್ಗೆ ಬಂದು ನನಗೆ ಒಂದು ವೀಕ್ ಸ್ಟೂಡೆಂಟ್ ಯಾರು ಗೊತ್ತಿಲ್ಲ. ನೀವು ಈ ಮಾತನ್ನ ಪದೇ ಪದೇ ಹೇಳ್ತಾನೆ ಇರ್ತೀರಾ ಕಾರ್ಯಕ್ರಮದಲ್ಲಿ ಎಷ್ಟೋ ಬಾರಿ, ಬಟ್ ಆದ್ರೂ ಕೂಡ ಈಗ ಒಬ್ಬ ಕಾಲರ್ ಹೇಳಿದ್ರು ನಮ್ಮ ಮಗಳು ತುಂಬಾ ವೀಕ್ ಇದ್ದಾಳೆ, ತುಂಬಾ ಅಂದ್ರೆ ತುಂಬಾ 0% ತೆಗಿತಾರೆ ಅಂತ ಹೇಳಿ, ಯಾಕಿನ್ನು ಪೇರೆಂಟ್ಸ್ ಅವೇರ್ಡ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ? ನೋಡಿ, ನನ್ನ ಪ್ರಕಾರ ಕಂಪ್ಯಾರಿಸನ್, ಈಗ ಇವ್ರು 0% ಅಂತ ಹೇಳಿದ್ರೆ ಅದು ನಂಬಲ್ಲ ನಾನು. 6th ಸ್ಟ್ಯಾಂಡರ್ಡ್ ಅಲ್ಲಿ ಕಮ್ಮಿ ಬರ್ತಾ ಇದೆ, ಆಮೇಲೆ ನಾನು ಸ್ವಲ್ಪ ಬಿಡಿಸಿ ಕೇಳಿದಾಗ 30% 35% ಅಂತ ಹೇಳಿದ್ರು. ಈಗ ಯಾವ ಮಗು ಒಂದು ಸ್ಕೂಲಲ್ಲಿ 8 ವರ್ಷ 7 ವರ್ಷ ಹೋಗಿದೆಯೋ, 7 ವರ್ಷ ಅಂತ ಸ್ಕೂಲ್ಗೆ ಹೋಗಿ 7 ವರ್ಷ ಫೀಸ್ ಕಟ್ಟಿದ ನಂತರ 0 ತಗೊಳಕ್ ಚಾನ್ಸ್ ಇಲ್ಲ. ಕಮ್ಮಿ ತಗೊಂಡಿದ್ರೆ ಏನಾಗುತ್ತೆ, ಒಂದು ತೀರ್ವಾಗಿ ಅವರು ಎಕ್ಸ್ಟ್ರೀಮ್ ಆಗಿ ಏನು ಓದಲ್ಲ, ಏನು ಓದಲ್ಲ, ಮಾರ್ಕ್ಸ್ ಕಮ್ಮಿ, ಫೇಲ್ ಫೇಲ್ ಅಂತ ಹೇಳ್ತಾರೆ. ಯಾವುದೋ ಒಂದು 2 ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ, ಯಾವುದೋ 2 ಸಬ್ಜೆಕ್ಟ್ ಒಳ್ಳೆ ಮಾರ್ಕ್ಸ್ ತಗೊಂಡಿರುತ್ತೆ, ಯಾವುದೋ ಒಂದು 2 ಸಬ್ಜೆಕ್ಟ್ ಅಲ್ಲಿ ಅವಳಿಗೆ ಸಹಾಯ ಬೇಕಾಗಿರುತ್ತೆ. ಸೊ ಒಂದೇ ಸರ್ತಿ ನಾವು ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತೀವಿ, ಅದು ಬೇಡ. ನೋಡಿ, ಮಕ್ಕಳಲ್ಲಿ ಈಗ 30-40 ಜನ ಒಂದೇ ಕ್ಲಾಸ್ ರೂಮಲ್ಲಿ ಕೂತಿದ್ರೆ ಟೀಚರ್ ಪಾಠ ಮಾಡಿದಾಗ ಎಲ್ಲರೂ ಸೇರಿ ಒಂದೇ ಸ್ಥಿತಿಯಲ್ಲಿ ಒಂದೇ ರೀತಿಯಲ್ಲಿ ಕಲಿಯಲ್ಲ. ಹೌದು, ಯಾರಿಗೋ ರಿಪೀಟೇಷನ್ ಬೇಕಾಗಿರುತ್ತೆ, ಒಂದೆಲ್ಲ 2 ಬೇಕಾಗಿರುತ್ತೆ, 4 ಬೇಕಾಗಿರುತ್ತೆ, ಯಾರೋ ನಾಳೆ ಕಲಿತಾರೆ, ನಾಳೆ ಅದೇ ಪಾಠ ಇನ್ನೊಂದ್ಸತಿ ರಿಪೀಟ್ ಮಾಡಿ ನಾಳೆ ಕಲಿತಾರೆ. ಸರಿನಾ, ಈ ರೀತಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಯಾವ ಮಗುನು ಡಿಸ್ಕೌಂಟ್ ಮಾಡಕ್ ಹೋಗ್ಬಾರ್ದು. ಇವ್ನು ಬರಲ್ಲ, ಇವ್ನು ದಡ್ಡ ಅಂದ್ಬಿಟ್ಟು ಹೇಳ್ಬಿಟ್ರೆ, ನಾವೇ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅವನಲ್ಲಿರೋ ವಿಶ್ವಾಸ ಅವ್ನು ಕಳ್ಕೊಂಡ್ರೆ ಬರೀ ಕ್ಲಾಸ್ ರೂಮಲ್ಲೆಲ್ಲ ಜೀವನದಲ್ಲೇ ಹಿಂದೆ ಹೋಗ್ಬಿಡ್ತಾನೆ. ನಾನು ಇಂಥ ಕೇಸಸ್ ನೋಡಿ ನನಗೆ ಕಣ್ಣೀರು ಬರುತ್ತೆ. ಯಾವಾಗ ಗೊತ್ತಾ, ತಂದೆ ತಾಯಿ ಮಕ್ಕಳನ್ನ ಪಬ್ಲಿಕ್ ಅಲ್ಲಿ ಬೈತಾರೆ, ಪಬ್ಲಿಕ್ ಅಲ್ಲಿ ಅವ್ರನ್ನ ಕಂಪೇರ್ ಮಾಡ್ತಾರೆ, ಎಲ್ಲರ ಮುಂದೆ ಇವ್ನು ಚೆನ್ನಾಗಿ ಓದಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಹೇಳಿದ್ರೆ ನನಗೆ ಗೊತ್ತಾ, ಮನಸ್ಸಲ್ಲಿ ಅವ್ರಿಗೆ ಒಂದು ದ್ವೇಷ ಕೂತ್ಕೊಳತ್ತೆ, ನಮ್ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಲ್ಲ, ಡಿಗ್ರೇಡ್ ಮಾಡ್ತಾ ಇದ್ರು. ಅದು ಮನೇಲಿ ಬಡದ್ರೆ, ಮನೇಲಿ ಬೈದ್ರೆ ಅವ್ರಿಗೇನು ಅನ್ಸಲ್ಲ, ಎಲ್ಲರ ಮುಂದೆ ಮಾಡ್ತಾರೆ ನೋಡಿ, ಅವ್ರ ಫ್ರೆಂಡ್ಸ್ ಮುಂದೆ, ಪಬ್ಲಿಕ್ ಅಲ್ಲಿ, ರಿಲೇಟಿವ್ಸ್ ಮುಂದೆ, ಹಾಗೇನಾಗುತ್ತೆ ಅವ್ರ ಮನಸ್ಸಲ್ಲಿ ಮಾತು ಕೂತ್ಕೊಳತ್ತೆ. ಆತರ ದಯವಿಟ್ಟು ನಾನು ಟಿವಿ ಮುಖಾಂತರ, BTV ಚಾನೆಲ್ ಮುಖಾಂತರ ನಿಮ್ಗೆ ಕೇಳ್ಕೊಂತ ಇದ್ದೀನಿ, ನಮ್ಮ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ನೀವು ಬೈಯೋಕ್ ಹೋಗ್ಬೇಡಿ, ಯಾವ ಕಾರಣಕ್ಕೂ ಬೇರೆಯವ್ರನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ, ಪಬ್ಲಿಕ್ ಅಲ್ಲಿ ಹ್ಯುಮಿಲಿಯೇಟ್ ಮಾಡಬೇಡಿ. ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಾಗ ತಿದ್ಬೇಕು, ಅದಕ್ಕೊಂದು ದಾರಿ ಇದೆ, ಅದಕ್ಕೊಂದು ರೀತಿ ಇದೆ. ಅದೇ ಸದಾಕಾಲ ನೀವು ಬೈದ್ರೆ ಸದಾಕಾಲ ಅವ್ರು ತಪ್ಪು ಮಾಡ್ತಾರೆ, ಮುಂದೆ ಪರೀಕ್ಷೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ಮಕ್ಕಳು ಬೇರೆ ದಾರಿ ಹಿಡ್ಕೊಂತಾರೆ, ನಾವು ಹೊಡೆಯೋದು ಬಡಿಯೋದು ನಿಲ್ಸದೆ ಹೋದ್ರೆ ಬಹುಶಃ ನಮ್ ಕೈ ಬಿಟ್ಟು ಹೋಗ್ತಾರೆ ಇವ್ರ ಮಕ್ಕಳು. ಇದೆಲ್ಲ ಇಡೀ ವರ್ಷ ರಿಸಲ್ಟ್ ಬಂದಾದ್ಮೇಲೆ ನಮ್ಮ ಹತ್ರ ಕೌನ್ಸಿಲಿಂಗ್ ಕರ್ಕೊಂಡ್ ಬರ್ತಾರೆ, ಎಷ್ಟೋ ಜನ ಮಕ್ಳು ಕಳ್ಕೊಂಡಿರ್ತಾರೆ, ಏನೆಲ್ಲ ಅನಾಹುತಗಳಿರುತ್ತೆ. ನಾನು ಎಲ್ಲರ ಮುಂದೆ ಹೇಳೋದು ಬೇಡ, ದಯವಿಟ್ಟು ಸೆಮಿನಾರ್ ಕರ್ಕೊಂಡ್ ಬನ್ನಿ, ಅವ್ರಿಗೆ ಒಂದು ದಾರಿ ಹೇಳ್ಕೊಡೋಣ, ಅವ್ರಿಗೆ DVD ಕೊಡೋಣ, ಪರೀಕ್ಷೆ ಕಟ್ಟಕ್ ಮುಂಚೆನೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಣ, ಅದಾದ್ಮೇಲೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ಬಿಟ್ಟು ವಿಶ್ವಾಸ ಇಟ್ಕೊಂಡಿರೋಣ. ಅದು ಬಿಟ್ಟು ನಾವು ಬರೀ ಹೊಳೆಯೋದು ಬರೋದು ಮಾತ್ರ, ರಿಸಲ್ಟ್ ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ಅವ್ರಿಗೆ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ,
ಇದೆಲ್ಲ ಆಗ್ಬಾರ್ದು ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಒಂದು ವಿನಂತಿ. ಎಸ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರ ರಫಿ ಅವರೀಗ. ಮತ್ತೊಬ್ಬ ಪೇರೆಂಟ್ ಕಾಯ್ತಾ ಇದ್ದಾರೆ ಮಾತಾಡೋದಕ್ಕೆ. ಪುಷ್ಪ ಅವ್ರು ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಪುಷ್ಪ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಾವು ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ರಿ ಮೇಡಮ್. ಮಾತಾಡಿ ರಫಿ ಅವ್ರ ಜೊತೆಗೆ. ಪುಷ್ಪ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗು ಏನ್ ಓದ್ತಾ ಇದೆ? ಸೆವೆಂತ್ ಸ್ಟ್ಯಾಂಡರ್ಡ್ ಅದ. ಓಕೆ, ನಿಮ್ಮ ಮಗು ಇದಾನ ಅಲ್ಲಿ, ಮಾತಾಡ್ಬೋದಾ ನಾನು? ಅವ್ರಿಗೆ ಈಗ ಫಿಫ್ತ್ ಮುರಾಜೆ ಬರ್ತಿದ್ದೀರಿ, ಮುರಾಜೆ. ಓಕೆ ಸರಿ, ಏನಮ್ಮ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಕೇಳಿ. ಓಕೆ ಓಕೆ, ಈಗ ಮೊದಲು ಚೆನ್ನಾಗಿ ಬರ್ತಾ ಇತ್ತು, ಈಗ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ? ನನಗೆ ಶ್ವೇತಾ ಅವರು ಬಿಟ್ಸ್ ಹೇಳಿದಾರೆ ನನಗೆ ಅರ್ಥ ಆಯ್ತು ಈಗ. ಸೊ 10 out of 10 ಟೆಸ್ಟ್ ಅಲ್ಲಿ ತಗೊಂಡ್ರೆ ನಿಜವಾಗ್ಲೂ ಒಳ್ಳೆ ಮಾರ್ಕ್ಸ್, 70-80% ಒಳ್ಳೆ ಮಾರ್ಕ್ಸ್. ಆದ್ರೆ ಇನ್ನ ಮುಂದೆ ಹೋಗ್ಬೋದು ಅಂತ ನಿಮ್ಮ ಮನ್ಸು ಅನ್ಸುತ್ತೆ, ನಾವು ಅದನ್ನ ಒಪ್ಕೋತೀವಿ. ಇನ್ನ ಅವ್ರು ಮುಂದೆ ಹೋಗೋ ಚಾನ್ಸ್ ಇದ್ದೇ ಇರುತ್ತೆ. ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ, ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನ ಹೇಳ್ಕೊಡ್ಬೇಕು. ಈಗ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ಒಂದು 5 secrets ಎಕ್ಸಾಮ್ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು. ಬಹುಶಃ ನಿಮ್ಮ ಪ್ರಶ್ನೆ ತಗೊಂಡೆ ಅದಕ್ಕೆ ಉತ್ತರ ಹೇಳ್ತೀನಿ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ, ಮಧ್ಯ ಮಧ್ಯಾಹ್ನ ಈ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ, ನೀವು ನಿಮ್ಮ ಮಗು ಹೇಳ್ಕೊಡಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗು ಜೊತೆ ಒಂದ್ಸತಿ ನೀವು ನಿಮ್ಮ ಊರಿಂದ ಬಂದು ಬೆಂಗಳೂರು ಅಟೆಂಡ್ ಮಾಡ್ಕೊಂಡು ಹೋದ್ರೆ ಬಹಳನೇ ಬಹಳನೇ ನಿಮ್ಮ ಮಗು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ DVD ಕೂಡ ನಿಮಗೆ ಇದು ಮನೆಗೆ ಹೋಗಿ ಪ್ಲೇ ಮಾಡಿದ್ರೆ ತುಂಬಾನೇ ಅದು ಅನುಕೂಲ ಮಾಡ್ಕೊಳ್ತೀರಿ. ಓಕೆ, ಧನ್ಯವಾದ ಪುಷ್ಪ ಅವರೇ ಕರೆ ಮಾಡೋದಕ್ಕಾಗಿ. ಮುಂದಿನ ಕಾಲರ್ ಸುಲ್ತಾನಾ ಕರೆ ಮಾಡಿದ್ದಾರೆ, ಬೆಂಗಳೂರಿನ EGPurದಿಂದ. ಸುಲ್ತಾನಾ ಅವರೇ ನಮಸ್ಕಾರ. ಹಲೋ ಸುಲ್ತಾನಾ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸಿದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ ರಫಿ ಅವರಿಗೆ. ಓಕೆ, ಹಲೋ, ಅಸ್ಸಲಾಮು ಅಲೈಕುಂ. ವಾಲೈಕುಂ ಸಲಾಂ, ಕೇಳಿ ಸುಲ್ತಾನಾ ಅವರೇ ನಿಮ್ಮ ಪ್ರಶ್ನೆ. ಮೈ ಹಿಂದಿ ಮೇ ಬಾತ್ ಕರ್ ಸಕ್ತಿ ಹೂ? ಕನ್ನಡ ಬರುತ್ತಲ್ವಾ ನಿಮಗೆ? ಹಾಂ ಬರುತ್ತೆ. ಮಾತಾಡಿ ಕನ್ನಡದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದು ನಾವು ಕನ್ನಡ ಮಾತಾಡ್ತೇವೆ, ಹೆಂಗ್ ಹೇಳಿ ಕೇಳಿ ನಿಮ್ ಪ್ರಶ್ನೆ ಧೈರ್ಯವಾಗಿ ಕನ್ನಡದಲ್ಲಿ ಕೇಳಿ. ಇಲ್ಲ ಸರ್, ನಮ್ ಹುಡುಗ ಬಂದು 8th standard ಮಾಡೆಲ್ ಸ್ಕೂಲ್. ಓಕೆ, ಅವನು ಯಾವಾಗ್ಲೂ ಸ್ಟಡಿಯಲ್ಲಿ ತುಂಬಾ ಸ್ಟಡಿ ಮಾಡ್ತಾನೆ, ಆದ್ರೆ ತುಂಬಾ ಮರ್ತೋಗ್ಬಿಡ್ತಾನೆ. ಅದು ಏನ್ ಪ್ರಾಬ್ಲಮ್ ಇದ್ರಿಂದ ಗೊತ್ತಾಗ್ತಾ ಇಲ್ಲ ಅವ್ನು. ಓಕೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ನಿಮ್ ಮಗುಗೆ? 51. ಓಕೆ, ಅವನ್ ತಗೊಂಡ್ ಆಕ್ಚುಲಿ 51, 52 ಇಲ್ಲಾಂದ್ರೆ 60, 45 ಆತರ. ನಿಮ್ ಮಗು ಈಗ ಮನೇಲಿ ಇದಾನ? ಮಾತಾಡ್ಬೋದಾ ನಾನು? ಹಾ ಇದ್ದಾನೆ ಮನೆ. ಕೊಡಿ ಮಾತಾಡ್ತೀನಿ. ಓಕೆ, ಹಲೋ. ಹಲೋ, ಹಾ, ನಿನ್ನ ಹೆಸರೇನಪ್ಪ? ಸಲೀಂ. ನಿನ್ನ ಹೆಸರು? ಸಲೀಂ. ಸಲೀಂ, ಓಕೆ ಸಲೀಂ, ಯಾವ ಸಬ್ಜೆಕ್ಟ್ ಅಲ್ಲಿ ನಿನ್ ಕಷ್ಟ ಆಗುತ್ತೆ? ಕನ್ನಡ, ಹಿಂದಿ. ಕನ್ನಡ ಮತ್ತೆ ಹಿಂದಿಯಲ್ಲಿ ನಿನ್ ಕಷ್ಟ ಆಗ್ತಾ ಇದೆ. ಓಕೆ, ಈಗ ನಿನ್ನ ಮೀಡಿಯಂ ಯಾವ್ದು? ನೀನ್ ಓದ್ತಾ ಇರೋದು ಇಂಗ್ಲಿಷ್ ಮೀಡಿಯಮಾ? ಸಿಲೆಬಸ್ ಯಾವ್ದು? ಸ್ಟೇಟ್ ಸಿಲೆಬಸ್. ಓಕೆ ಸಲೀಂ, ಒಂದ್ ಕೆಲಸ ಮಾಡು, ನಾಳೆ ನಿಮ್ ತಾಯಿ ತಂದೆ ಜೊತೆ ಬಂದು ಸೆಮಿನಾರ್ ಅಟೆಂಡ್ ಮಾಡು. ಈಜಿಪುರ ಇಂದ ಕರೆ ಮಾಡಿರೋದು. ಸೆಮಿನಾರ್ ಅಲ್ಲಿ ನನಗೆ ನೀವು ಪರ್ಸನಲ್ ಆಗಿ ಭೇಟಿ ಮಾಡ್ಕೋಬಹುದು. ಲ್ಯಾಂಗ್ವೇಜ್ಗೆ ನಾವು ಒಂದು ಲಿಂಕಿಂಗ್ ಮೆಥಡ್ ಅಂತ ಹೇಳ್ತೀವಿ, ಆ ಲಿಂಕಿಂಗ್ ಮೆಥಡ್ ಅನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ಪ್ರಾಬ್ಲಮ್ ಇರೋದು ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಜೊತೆಗೆ DVD ನಿನ್ಗೆ ತುಂಬಾನೇ ಅಭ್ಯಾಸ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿಮ್ ತಾಯಿ ತಂದೆ ನೀನು ಫ್ರೀಯಾಗಿ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಆದ್ರೆ 2:30 ಬರ್ಬೇಕು. ಶ್ವೇತಾ, ಇನ್ನೊಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಜನ ಲೇಟಾಗಿ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ ಈ ನಡುವೆ. ನಾನು ಅಲ್ಲಿ 3 ಗಂಟೆ ಶಾರ್ಪ್ ನ ಸ್ಟಾರ್ಟ್ ಮಾಡ್ತೀವಿ, 2:30 ಇವ್ರು ಯಾರು ಬರ್ತಾರೋ ಅವ್ರಿಗೆ ನಾವು ಅನುಕೂಲ ಮಾಡ್ಕೊಳಕ್ ನಮ್ಗೆ ಈಸಿ ಆಗುತ್ತೆ. AC ಹಾಲ್ ತಗೊಂಡು ಒಳ್ಳೆ ವಿಡಿಯೋಸ್ ಎಲ್ಲ ಪ್ಲೇ ಮಾಡಿ AC ಹಾಲ್ ಅಲ್ಲಿ ಅವ್ರಿಗೆ ಕೂರಿಸ್ಕೊಂಡು ನಾವು ಒಂದೊಂದಾಗಿ ಹೇಳ್ಕೊಟ್ಟಾಗ ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಮಾಡ್ತೀವಿ. ನಾವೇ ಪೆನ್ನು ಪೇಪರ್ ನಾವೇ ಕೊಡ್ತೀವಿ, ಅವ್ರಿಗೇನು ತಗೊಂಡ್ ಬರೋದೇ ಬೇಡ. ಎಲ್ಲಾ ಫೆಸಿಲಿಟೀಸ್ ಇದೆ. ಆದ್ರೆ ನನಗೆ ಯಾವಾಗ 2:30 ಬರ್ಬೇಕು, ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತಾ, ತಂದೆ ಬರ್ತಾರೆ ತಾಯಿ ಬರಲ್ಲ, ತಾಯಿ ಬರ್ತಾರೆ ತಂದೆ ಬರಲ್ಲ. ಈಗ ನಾವು ಹೇಳ್ಕೊಡೋದನ್ನ ಒಬ್ರು ಕಲಿತಾರೆ ಇನ್ನೊಬ್ರು ಕಲಿಯಲ್ಲ. ಮನೆಗೆ ಹೋದ್ಮೇಲೆ ತಂದೆ ತಾಯಿ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಬರಲ್ಲ. ಈಗ ನೋಡಿ, ಒಂದ್ ಸಿನಿಮಾಗ್ ಹೋದ್ರೆ ಫ್ಯಾಮಿಲಿ ಒಂದ್ ಸಿನಿಮಾಗ್ ಹೋದ್ರೆ 500,000 ಖರ್ಚು ಮಾಡಕ್ ಬರ್ತಾರೆ. ನಾವು ಫ್ರೀ ಸಮಯನ ನಡೆಸ್ತಾ ಇದೀವಿ. ಬನ್ನಿ ಅಂದ್ರೆ ಅವ್ರ ಹಿಂದೆ ಮುಂದೆ ನೋಡಿದ್ರೆ ಅವ್ರ ಮಕ್ಳಿಗೋಸ್ಕರ ಅವ್ರ ಹತ್ರ 3 hours ಟೈಮ್ ಇಲ್ದೆ ಹೋದ್ರೆ ನಾವೇನ್ ಮಾಡ್ಕಾಗತ್ತೆ ಹೇಳಿ. ಸರಿನಾ, ಈಗ ನಿಮ್ಗೆ ಇಂಗ್ಲಿಷ್ ಬರಲ್ಲ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ನಿಮ್ಗೆ ಸಿಲೆಬಸ್ ಹೇಳ್ಕೊಡಕ್ ಬರ ಪರವಾಗಿಲ್ಲ, ನಾವು ನಿಮ್ಗೆ ಅರ್ಥ ಆದಂಗೆ. ಆದ್ರೆ ಬಂದು ನೀವು ನಿಮ್ಮ ಮಕ್ಳಿಗೆ ಒಂದು ಭರವಸೆ ಕೊಡಿ, ವಿಶ್ವಾಸ ತುಂಬಿ, ಅದಾದ್ರೂ ನೀವು ಮಾಡ್ಬೋದಲ್ವಾ? ಅದೇ ನೀವು ಮಾಡಕ್ ಆಗದೆ ಹೋದ್ರೆ ನೀವು ಮಕ್ಕಳಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬದಲಾವಣೆ ಕಾಣೋದಕ್ಕೆ ಸಾಧ್ಯನೇ. ಥ್ಯಾಂಕ್ ಯು ಸುಲ್ತಾನ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಸಮೀಕ್ಷಾ, ಏನ್ ಚೇಂಜಸ್ ಆಯ್ತು ನಿನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ? ಯಾವ ರೀತಿ ಚೇಂಜಸ್ ಆಗಿದೆ? ಏನ್ ಬುಕ್ಸ್ ತಗೊಂಡ್ ಬಂದಿದ್ಯಾ? ಅದು
ಆಕ್ಚುಲಿ ನಾನು ಎಕ್ಸೆಲ್ ವರ್ಕ್ಶಾಪ್ ಜಾಯಿನ್ ಮಾಡೋಕ್ಕಿಂತ ಮುಂಚೆನೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೆ ಹೋದೆ. ಓಕೆ. ಸೆಪ್ಟೆಂಬರ್ 27 ಜಾಯಿನ್ ಆಗಿದೆ. ನಂದು ಇನ್ನ ಇವತ್ತು ತನಕ ಬರೀ 23 ಕ್ಲಾಸಸ್ ಆಗಿದೆ. ಇದು ನನ್ನ ಫಸ್ಟ್ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್. ಇದ್ರಲ್ಲಿ ಸ್ಟ್ರೋಕ್ಸ್ ಎಲ್ಲ ಚೆನ್ನಾಗಿರ್ಲಿಲ್ಲ, ಟೀಚರ್ಸ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ, ಸ್ಪೇಸ್ ಇರ್ತಿರ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಒಂಚೂರ್ ಸೈಜ್ ಇನ್ಕ್ರೀಸ್ ಮಾಡಕ್ ಹೇಳಿದ್ರು, ಆದ್ರೆ ಸೈಜ್ ಜಾಸ್ತಿ ಇನ್ಕ್ರೀಸ್ ಆಗೋಯ್ತು. ಸೊ ಅದಾದ್ಮೇಲೆ ಇದು ನನ್ನ ಡಿಸೆಂಬರ್ ಅಲ್ಲಿ ಬರ್ತಿರೋ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್. ಇದರಿಂದಾನು ತುಂಬಾ ಇಂಪ್ರೂವ್ ಆಗಿದೆ. ಆದ್ರೆ ಈ ಪ್ರೆಸೆಂಟ್ ಹ್ಯಾಂಡ್ ರೈಟಿಂಗ್ ನನ್ನ ಬುಕ್ ಅಲ್ಲಿದೆ, ಅದನ್ನ ಇಂಪ್ರೂವ್ ಆಗಿದೆ. ಅವರು 4 ಬುಕ್ಸ್ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ಬುಕ್ಸ್ ಅಲ್ಲಿ ಕೈ ಹೇಗ್ ಪೆನ್ ಇಟ್ಕೋಬೇಕು, ಹೇಗ್ ಬರಿಬೇಕು ಅಂತ ಹೇಳ್ಕೊಡ್ತಾರೆ. ಲೆವೆಲ್ 1 ಅಲ್ಲಿ ಲೆಟರ್ಸ್ ಎ ಬಿ ಸಿ ಡಿ, ಲೆವೆಲ್ 2 ಅಲ್ಲಿ ಜಾಯಿನ್ ಎ ಬಿ ಹೇಗ್ ಜಾಯಿನ್ ಮಾಡೋದು, ಎ ಎಕ್ಸ್ ಹೆಂಗೆ ಅಂತ. ಮತ್ತೆ ಲೆವೆಲ್ 3 ಅಲ್ಲಿ ಹೇಗ್ ಸ್ಪೀಡ್ ಇನ್ಕ್ರೀಸ್ ಮಾಡೋದು, ಯಾಕಂದ್ರೆ 3 hours ಎಕ್ಸಾಮಿನೇಷನ್ ಬರಿಬೇಕಂದ್ರೆ ನೀಟಾಗಿ ಬರ್ದ್ರೆ ಬರೀ ಹಾಫ್ ಮಾರ್ಕ್ಸ್ ಸಿಗುತ್ತೆ, ಆದ್ರೆ ಮುಗ್ಸಕ್ಕಾಗಲ್ಲ ಟೆಸ್ಟ್ ಪೇಪರ್. ಸೊ ಸ್ಪೀಡ್ ರೈಟಿಂಗ್ ಅಂತ ಇದೆ, ಅದನ್ನು ಮುಗ್ದಾಗಿದೆ ನಂದು. ಸೊ ಇದು ನನ್ನ ಪ್ರೆಸೆಂಟ್ ಹ್ಯಾಂಡ್ ರೈಟಿಂಗ್. ಮೊದಲನೇ ಹ್ಯಾಂಡ್ ರೈಟಿಂಗು ಈ ಹ್ಯಾಂಡ್ ರೈಟಿಂಗ್ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅದು ಒಂದ್ ಕಡೆ ಹಿಡ್ಕೊಮ್ಮ, ಅದೊಂದ್ ಕೈಲಿ ಹಿಡ್ಕೊ, ಇದೊಂದ್ ನನ್ನ ಕೈಲಿ ಹಿಡ್ಕೊ. ಫಸ್ಟ್ ಹ್ಯಾಂಡ್ ರೈಟಿಂಗ್ ಮತ್ತೆ ಈಗಿರೋ ಹ್ಯಾಂಡ್ ರೈಟಿಂಗ್ ಎಲ್ಲಿಂದ ಎಲ್ಲಿವರೆಗೂ ಈ ಹುಡುಗಿ ಇಂಪ್ರೂವ್ ಆಗಿದ್ದಾಳೆ ಅಂದ್ಬಿಟ್ಟು ನಿಮ್ಗೆ ಅದ್ ಕಂಪೇರ್ ಮಾಡಿದಾಗ ನೋಡಿ. ಒಂದ್ ಕಡೆ ಸ್ಟಾರ್ಟಿಂಗ್ ಮಾಡಿದಾಗ ಹ್ಯಾಂಡ್ ರೈಟಿಂಗು, ಇನ್ನೊಂದ್ ಕಡೆ ಈಗ ಸ್ಪಷ್ಟವಾಗಿ ಚೆನ್ನಾಗಿ ಬರೀತಾ ಇರೋ ಹ್ಯಾಂಡ್ ರೈಟಿಂಗು. ಹೌದು, ನಿಜ. ಇಲ್ಲಿಂದ ಇಲ್ಲಿವರೆಗೂ ಅದು ಇಂಪ್ರೂವ್ ಆಗಿದೆ. ಎಸ್, ಡೆಫಿನೆಟ್ಲಿ ಸರ್, ತುಂಬಾ ಪ್ರೋಗ್ರೆಸ್ ಇದೆ. ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ನೀಟಾಗಿ ಆಗಿದೆ ಅಲ್ವಾ ಹ್ಯಾಂಡ್ ರೈಟಿಂಗು, ಅದಾದ್ಮೇಲೆ ಬೇರೆ ಇನ್ನೂ ಏನೇನು ಕಲಿತೆ ಈ ಸೆಮಿನಾರ್ಗೆ ಹೋಗಿ ನೀನು? ಈಗ ಸ್ಟಿಲ್ ಹೋಗ್ತಾ ಇದೆಯಾ ಸೆಮಿನಾರ್ಗೆ? ಹಾಂ, ನನ್ನ ಸೆಮಿನಾರ್ ಮುಗಿದ್ಬಿಟ್ಟು ನಾನು ರಫಿ ಸರ್ ಸ್ಟೂಡೆಂಟ್ ಆದೆ. ಅದಾದ್ಮೇಲೆ ಎಕ್ಸೆಲ್ ಪ್ಲಸ್ ಆಗಿ ನಾನು ಈಗ ಬ್ಯಾಚ್ಲೀಡರ್ಗೆ ಬಂದಿದ್ದೀನಿ. ಸೊ ನಾನೀಗ ರಫಿ ಸರ್ ಜೊತೆನೆ ಇರ್ತೀನಿ. ಓಕೆ, ಏನು ಹೇಳ್ಕೊಡ್ತೀಯ ಅವಾಗ ನೀನು ಬೇರೆಯವ್ರಿಗೆ? ಸರ್ ಹೇಳ್ಕೊಡೋದ್ನ ನಾನು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು. ಸೊ ಅದರಿಂದ ನಮ್ಗೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಕ್ವಾಲಿಟೀಸ್ ಎಲ್ಲ ಇಂಪ್ರೂವ್ ಆಗುತ್ತೆ, ಮತ್ತೆ ಧೈರ್ಯ ಬರುತ್ತೆ ಬೇರೆಯವ್ರ ಜೊತೆ ಮಾತಾಡಕ್ಕೆ. ಯಾವ ಆಟಗಳಲ್ಲಿ ಯಾವ್ದು ಇಷ್ಟ ತುಂಬಾ ಪಾರ್ಟಿಸಿಪೇಟ್ ಮಾಡೋದು ನಿನ್ ಸ್ಕೂಲ್ ಅಲ್ಲೆಲ್ಲ? ನನ್ ಸ್ಕೂಲ್ ಅಲ್ಲಿ ನಮ್ ಸ್ಕೂಲ್ ಬಾಯ್ಸ್ ಗರ್ಲ್ಸ್ ಕೋ ಸ್ಕೂಲ್, ಸೊ ಕ್ರಿಕೆಟ್ ಇದೆ. ನಾನು ಕ್ರಿಕೆಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೀನಿ. ಓಕೆ. ಸೊ ಇದಾದ್ಮೇಲೆ ಸೆಮಿನಾರ್ ಅಟೆಂಡ್ ಮಾಡ್ಮೇಲೆ ನಂಗೆ ಪಬ್ಲಿಕ್ ಸ್ಪೀಕಿಂಗ್ ಸರ್ ನೋಡಿ ಇಷ್ಟ ಆಯ್ತು. ಸೊ ಇದಾದ್ಮೇಲೆ ನಮ್ಮ ಸ್ಕೂಲಲ್ಲಿ ಡಿಬೇಟ್ ಕಾಂಪಿಟೇಷನ್ ಇತ್ತು, ನಂಗೆ ಅದ್ರಲ್ಲಿ 3rd ಪ್ರೈಸ್ ಬಂತು. ಓಕೆ, ಏನು ಡಿಬೇಟ್ ಕಾಂಪಿಟೇಷನ್ ಇತ್ತು? ಕನ್ನಡ ಡಿಬೇಟ್. ಓಕೆ, ಅದರಲ್ಲಿ 3rd ಪ್ರೈಸ್ ಬಂದಿತ್ತು. ಸೊ ಈ ಹಿಂದೆ ಯಾವತ್ತು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ? ಇಲ್ಲ. ಈ ಸೆಮಿನಾರ್ ಅಟೆಂಡ್ ಆಗಿ ಮೇಲೆ ಒಂದು ಪಬ್ಲಿಕ್ ಸ್ಪೀಕ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬಂದಾಗ ಮೇಲೆ ಇದ್ರಲ್ಲೇ ಅಟೆಂಡ್ ಮಾಡಿದ್ದು ನೀವು. ಸೊ ಹೇಗಿತ್ತು ಅವಾಗ ರಿಯಾಕ್ಷನ್ಸ್ ಬೇರೆ ಎಲ್ಲರದು? ಆಕ್ಚುಲಿ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಮಾತಾಡ್ತೀನಿ ಅಂತ, ನಂಗೂ ಗೊತ್ತಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ಬೋದಂತ. ಆದ್ರೆ ಸರ್ ಮಾತಾಡೋದ್ ನೋಡಿ ನಂಗೂ ನಾನು ಮಾತಾಡ್ಬೋದು, ನಾನು ಮಾತಾಡ್ಬೇಕಂತ ಬಂತು. ಸೊ ನಾನು ಸ್ಕೂಲಲ್ಲಿ ಸೇರ್ಕೊಂಡೆ ಡಿಬೇಟ್ ಕಾಂಪಿಟೇಷನ್. ಓಕೆ, ಫೈನ್. ನಿಮ್ಮೆಲ್ಲರ ಜೊತೆಗೂ ಕೂಡ ಇನ್ನಷ್ಟು ನಾನು ಮಾತಾಡ್ತೀನಿ. ಓಕೆ ವೀಕ್ಷಕರ, ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಮತ್ತೊಮ್ಮೆ ನಾವು ನಿಮಗೆ ತಿಳಿಸ್ತಾ ಇದೀವಿ. ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಸೆಮಿನಾರ್ ನಡೆಯುವಂತಹ ಸ್ಥಳ ಎಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ನಾವು ತೋರಿಸ್ತಾ ಇದೀವಿ. ಏನು ಅಂತಂದ್ರೆ, ವಾಸವಿ ಸ್ಕೂಲ್ VV ಪುರಂ Bengaluru 4, ಈ ಒಂದು ಸ್ಥಳದಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಈ ಸೆಮಿನಾರ್ ನಡೆಯುತ್ತೆ. ಆದ್ರೆ ಈಗ ಆಲ್ರೆಡಿ ರಫಿ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದಾರೆ, ಸೆಮಿನಾರ್ 3 ಗಂಟೆಗೆ ಇದೆ ನಿಜ, ಆದ್ರೆ ಪೇರೆಂಟ್ಸ್ ಸಮೇತ ಮಕ್ಕಳು 2:30 ನೀವು ಈ ಒಂದು ಸ್ಥಳದಲ್ಲಿ ಹಾಜರಿರಬೇಕು ಅಂತ ಹೇಳಿ. ಸೊ ಎಲ್ಲರೂ ಕೂಡ ದಯವಿಟ್ಟು ನಾಳೆ 2:30 ಈ ಒಂದು ಸ್ಥಳಕ್ಕೆ ಹೋಗಿ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿ. ಅದಕ್ಕೆ ನೀವೇನ್ ಮಾಡಬೇಕು, ಜಸ್ಟ್ ಮಿಸ್ ಕಾಲ್ ಕೊಡಬೇಕು. ಯಾವ ನಂಬರ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ನಂಬರ್ಗೆ 7676 ಈ ನಂಬರ್ಗೆ ಜಸ್ಟ್ ನೀವು ಮಿಸ್ ಕಾಲ್ ಕೊಟ್ಟಿದ್ದೆ ಆದಲ್ಲಿ ಈ ಒಂದು ಸೆಮಿನಾರ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಿಮಗೆ ಲಭ್ಯ ಆಗುತ್ತೆ. ಫೈನ್ ವೀಕ್ಷಕರ, ಈ ಒಂದು ಕಾರ್ಯಕ್ರಮದಲ್ಲಿ ಪುಟ್ಪುಟಾಣಿ ಮಕ್ಕಳು ಈ ಸೆಮಿನಾರ್ನ ಅಟೆಂಡ್ ಆಗಿ ಜೊತೆಗೆ ಮೆಮೊರಿ ಚಾಂಪಿಯನ್ಶಿಪ್ ಅನ್ನು ಕೂಡ ಪಡೆದುಕೊಂಡು ಅದಾದ ನಂತರ ಅವರಲ್ಲಿ ಯಾವ ರೀತಿ ಚೇಂಜಸ್ ಆಯಿತು ಇದೆಲ್ಲದರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ ರಫಿ ಅವರು ಈಗ ಬರ್ತಾ ಇರುವಂತಹ ಎಕ್ಸಾಮ್ಸ್ಗೆ ಯಾವ ರೀತಿ ಟೆಕ್ನಿಕ್ಸ್ ಅನ್ನು ಬಳಸ್ಕೊಂಡು ಆದಷ್ಟು ಬೇಗ ನಾವು ಚೆನ್ನಾಗಿ ಕಲಿಯಬಹುದು, ಜೊತೆಗೆ ನಮ್ಮ ಮೆಮೊರಿಯನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು ಇದೆಲ್ಲದರ ಬಗ್ಗೆ ತಿಳಿಸ್ತಾರೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ಕಾರ್ಯ
ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿಯಾಂಕಾ ಅವರು ಕರೆ ಮಾಡಿದ್ದಾರೆ ವಿಜಯಪುರದಿಂದ. ಪ್ರಿಯಾಂಕಾ ಅವರೇ ನಮಸ್ಕಾರ. ನಮಸ್ಕಾರ. ಮಾತಾಡಿ ರಫಿ ಅವ್ರ ಜೊತೆಗೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಪ್ರಿಯಾಂಕಾ, ಏನೋ ತೈರ್ಯಮ್ಮ? ನಾನು ಫಸ್ಟ್ ಪಿ ಯು ಸಿ. ಏನ್ ತಗೊಂಡಿದ್ಯಾ, ಯಾವ ಸಬ್ಜೆಕ್ಟ್ಸ್ ಅಲ್ಲಿ? ಸಬ್ಜೆಕ್ಟ್ಸ್ ಯಾವುದು? ಕಾಮರ್ಸ್. ಕಾಮರ್ಸ್, ಓಕೆ. ನಿನ್ ಪ್ರಶ್ನೆ ಕೇಳಮ್ಮ. ನಾನು ಓದ್ತೀನಿ ಬಟ್ ನೆನಪಿರಲ್ಲ ಏನ್ ಮಾಡ್ಬೇಕು. ಓಕೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಆಗತ್ತಾ, ಬರೀ ಒಂದೆರಡು ಸಬ್ಜೆಕ್ಟ್ ಆತರ ಆಗತ್ತಾ? ಓಕೆ ನೋಡಪ್ಪ, ನೆನಪಿರಲ್ಲ ಅಂತ ಹೇಳೋದು ಬಹುಶಃ ಅದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನಿನ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೆನಪಿರಲ್ಲ ಅಂತ ಹೇಳ್ತೀಯ ನೋಡು ಪ್ರಿಯಾಂಕ, ಅದೇ ನೀನು ಒಂದ್ ಫಿಲಂ ನೋಡಿದಾಗ ಮರ್ಯಕ್ ಆಗತ್ತಾ? ಓಕೆ, ನಾ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಅದನ್ನ ನೀನು ಈ ಕಾರ್ಯಕ್ರಮ ಮುಖಾಂತರ ಕಲಿಬಹುದು. ಸರಿನಾ? ಓಕೆ, ಈಗ ಶ್ವೇತಾ ಅವರೇ ಈ ಪ್ರಶ್ನೆ ತಗೊಂಡು ಹೇಳ್ತೀನಿ. ಮಕ್ಕಳು ಮರಿತಾರೆ ಅಂತ ಪೇರೆಂಟ್ಸ್ ಹೇಳ್ತಾರೆ, ಅವ್ರು ಹೇಳ್ತಾರೆ. ಒಂದ್ ವರ್ಷ ಓದಿರೋದು ಮೂರು ಅವರ್ ಪರೀಕ್ಷೆಯಲ್ಲಿ ಮರ್ತೋಗತ್ತ ಅವ್ರಿಗೆ. ಆದ್ರೆ ಯಾವ ಮಗು ಒಂದು ವರ್ಷ ಓದಿರೋದು ಮೂರು ಅವರ್ ಮರ್ತೋಗತ್ತೋ ಅವ್ನಿಗೆ ಮೆಮರಿ ಪ್ರಾಬ್ಲಮ್ ಅಂತ ನೀವು ಹೇಳ್ತಿರೋ ಅದೇ ಮಗುಗೆ ನಾವು ಮೂರು ಅವರ್ ಫಿಲಂ ತೋರಿಸಿದ್ರೆ ಒಂದ್ ವರ್ಷ ಸ್ಟೋರಿ ಹೇಳ್ತಾರೆ. ಸರಿನಾ? 50 ಎಪಿಸೋಡ್ ಹಿಂದೆ ನಡೆದಿರೋ ಟಿವಿ ಸೀರಿಯಲ್ ಕೇಳಿ ಅವರು ಉತ್ತರ ಹೇಳ್ತಾರೆ. ಫಿಲಂ ನೋಡಿದಾದ್ಮೇಲೆ ಹಾಡ್ ಹಾಗೆ ಬರುತ್ತೆ, ಡೈಲಾಗ್ಸ್ ಹಾಗೆ ಬರುತ್ತೆ, ಡಾನ್ಸ್ ಸ್ಟೆಪ್ಸ್ ಆಗಿ ಬರುತ್ತೆ, ಅದೇ ಬಟ್ಟೆ ಬೇಕು ಅಂತ ಶಾಪಿಂಗ್ ಕೂಡ ಮಾಡ್ತಾರೆ, ಅದೇ ಸ್ಟೈಲ್ ಮಾತಾಡಕ್ ಹೋಗ್ತಾರೆ. ಇದೆಲ್ಲ ಹೆಂಗ್ ಬಂತು? ಸರಿನಾ? ಸೊ ಇಲ್ಲಿ ಒಂದು ಉತ್ತರ ಏನ್ ಗೊತ್ತಾ, ಯಾವ ಕೆಲಸ ಮಕ್ಕಳು ಮನಸ್ಸಾರ ಮಾಡ್ತಾರೋ ಅದನ್ನ ಅವರು ಮೆಮೊರಿಯಲ್ಲಿ ಉಳಿಸ್ಕೊಳಕ್ ಈಸಿ ಆಗುತ್ತೆ. ಸಿನಿಮಾ ಎಂಜಾಯ್ ಮಾಡ್ತಾರೆ, ಮೆಮೊರಿಯಲ್ಲಿ ಉಳ್ಕೊಳತ್ತೆ. ಟಿವಿ ಸೀರಿಯಲ್ ಎಂಜಾಯ್ ಮಾಡ್ತಾರೆ, ಮೆಮೊರಿಯಲ್ಲಿ ಉಳ್ಕೊಳತ್ತೆ. ಟೆಕ್ಸ್ಟ್ ಬುಕ್ ಬಹುಶಃ ಎಂಜಾಯ್ ಮಾಡ್ತಾ ಹೋದ್ರೆ ಅದು ನೆನಪಲ್ಲಿ ಉಳಿಯಲ್ಲ. ಇದೊಂದು ರೀತಿ. ಇನ್ನೊಂದು, ನಾನು 5 Secrets of Exams ಅಂತ ಹೇಳಿದೆ. ಸರಿನಾ? ಪಂಚತಂತ್ರಗಳು ಎಕ್ಸಾಮ್ ಅಲ್ಲಿ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಮೊದಲನೇ ಏನ್ ಗೊತ್ತಾ, SRR ಟೆಕ್ನಿಕ್. SRR ಟೆಕ್ನಿಕ್ ಅಂದ್ರೆ, ಈಗ ಪ್ರಿಯಾಂಕಾ ಒಂದು ಪ್ರಶ್ನೆ ಕೇಳ್ತೇನೆ, ನಾನು ಓದಿರೋದು ಮರ್ತೋಗುತ್ತೆ. ಈಗ ಓದ್ಬೇಕು, ಓದಿದ್ಮೇಲೆ ಅಲ್ಲೇ ನೀವು ಬುಕ್ ಕ್ಲೋಸ್ ಮಾಡಿ ನಾನು ಏನ್ ಓದಿದ್ದೀನಿ ಅಂತ ರಿಕಾಲ್ ಮಾಡ್ಬೇಕು. ಇದಕ್ಕೆ ನಾವು ಮೆಮೊರಿಯಲ್ಲಿ ರಿಜಿಸ್ಟ್ರೇಷನ್ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪದ್ಯ, ಪಾಠ, ಥಿಯರಮ್, ಆಮೇಲೆ ಡೆಫಿನೇಷನ್ ಎಲ್ಲ ನಾವು ಮೈಂಡಲ್ಲಿ ಇಟ್ಕೋಬೇಕು. ಇದು ರಿಜಿಸ್ಟ್ರೇಷನ್. ಬರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾರ್ಕ್ಸ್ ಬರಲ್ವಲ್ಲ. ಸೊ ಮನೆ ನಾವು ಪರೀಕ್ಷೆಗೆ ಹೋದಾಗ ಮನಸ್ಸಲ್ಲಿರೋದನ್ನ ನಾವು ರಿಕಾಲ್ ಮಾಡಿ ಆನ್ಸರ್ ಶೀಟಲ್ಲಿ ಬರೀಬೇಕು. ಸೊ ಇದಕ್ಕೆ ಮೆಮೊರಿ ರಿಕಾಲ್ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಒಂದ್ ವರ್ಷ ಪೂರ್ತಿ ಓದಿ ಲಾಸ್ಟ್ 3 hours ಹೋಗಿ ಕೂತ್ಕೊಂಡು ರಿಕಾಲ್ ಮಾಡಕ್ ಬರೆಯಕ್ ಹೋಗ್ತೀವಿ, ಅಲ್ಲಿ ನಮ್ಗೆ ತೊಂದರೆ ಉಂಟಾಗತ್ತೆ. ನಾವು ಪರೀಕ್ಷೆ ತಯಾರಿ ಮಾಡ್ತಾ ಇದ್ದಾಗ್ಲೇ 1 hour ಓದ್ಬೇಕು ಒಂದ್ ಸಬ್ಜೆಕ್ಟ್, ಬುಕ್ ಕ್ಲೋಸ್ ಮಾಡ್ಬೇಕು, ಆಗ್ಲೇ ರಿಕಾಲ್ ಮಾಡ್ಬೇಕು. ನಾನು ಓದಿರೋ ಸೈನ್ಸ್ ಸಬ್ಜೆಕ್ಟ್ ನನ್ಗೆ ಬರುತ್ತಾ, ನಾನು ಇಂಗ್ಲಿಷ್ ಅಲ್ಲಿ ಒಂದು ಪಾಠ ಓದಿದ್ದೀನಿ ಅದು ನನ್ಗೆ ನೆನಪಿದೆಯಾ? ಅಲ್ಲೇ ನೀವು ಬುಕ್ ಕ್ಲೋಸ್ ಮಾಡ್ಬಿಟ್ಟು ರಿಕಾಲ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಓದ್ಕೋಬೇಕು, ಬುಕ್ ಕ್ಲೋಸ್ ಮಾಡ್ಬೇಕು, ರಿಕಾಲ್ ಮಾಡ್ಬೇಕು. ಓದ್ಬೇಕು, ಬುಕ್ ಕ್ಲೋಸ್ ಮಾಡ್ಬೇಕು, ರಿಕಾಲ್ ಮಾಡ್ಬೇಕು. ಓದ್ಬೇಕು, ಬುಕ್ ಕ್ಲೋಸ್ ಮಾಡ್ಬೇಕು, ರಿಕಾಲ್ ಮಾಡ್ಬೇಕು. ಇದಕ್ಕೆ ನಾವು SRR ಟೆಕ್ನಿಕ್ ಅಂತ ಹೇಳ್ತೀವಿ. ಸ್ಟಡಿ, ರಿಲ್ಯಾಕ್ಸ್ ಅಂಡ್ ರಿಕಾಲ್ ಟೆಕ್ನಿಕ್. ಇದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಪರೀಕ್ಷೆಯಲ್ಲಿ ನೀವು ಹೋದಾಗ ರಿಕಾಲ್ ಮಾಡಿ ಬರೆಯಕ್ ಈಸಿ ಆಗುತ್ತೆ. ಇಲ್ದೇ ಹೋದ್ರೆ ಒಂದ್ ವರ್ಷ ಓದ್ಬಿಟ್ಟು ಇಷ್ಟಪ್ಪ ಟೆಕ್ಸ್ಟ್ ಬುಕ್ ನೀವು 3 hours ರಿಕಾಲ್ ಮಾಡಿ ಬರಿಬೇಕು ಅಂತ ಹೋದಾಗ ನಿಮ್ಗೆಲ್ಲ ಡೌಟ್ಸ್ ಬರುತ್ತೆ. ಬರೆದ್ಬಿಟ್ಟು ನೀವು ಏನ್ ಮಾಡ್ತೀರಾ, ಅಯ್ಯೋ ಇದು ರಾಂಗ್ ಅಂದ್ಬಿಟ್ಟು ಹೊಡೆದಾಕ್ತೀರಾ, ಮತ್ತೆ ಬರೀತೀರಾ, ಇದರಿಂದ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಮಾರ್ಕ್ಸ್ ಹೋಗ್ಬಿಡುತ್ತೆ. ಒಂದ್ ವರ್ಷ ಓದಿರೋದು ಈ 3 hours ಪರೀಕ್ಷೆಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನೀವು ಬರೀದೆ ಹೋದ್ರೆ ಒಂದ್ ವರ್ಷ ಇಡೀ ವೇಸ್ಟ್ ಆಗ್ಬಿಡುತ್ತೆ. SRR ಟೆಕ್ನಿಕ್. ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ ಕರೆ ಮಾಡೋದಕ್ಕಾಗಿ. ಓಕೆ ಸರ್, ಆ ಟೆಕ್ನಿಕ್ಸ್ ಇನ್ನು ಏನೇನಿದೆ ಅಂತ ತಿಳಿಸ್ಕೊಡಿ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಡೆಫಿನೆಟ್ಲಾಗಿ ಫಸ್ಟ್ SRR ಟೆಕ್ನಿಕ್ ಬರೀ ಓದ್ಕೊಂಡು ಹೋಗ್ಬೇಡಿ, ಓದಿರೋದನ್ನ ರಿಕಾಲ್ ಮಾಡಿ. ಓದ್ಬೇಕು, ರಿಕಾಲ್ ಮಾಡ್ಬೇಕು. 1 hour ಓದ್ಬೇಕು, ಆಮೇಲೆ ಒಂದ್ 10 minutes ರಿಕಾಲ್ ಮಾಡ್ಬೇಕು. ಪದ್ಯ ಬರಬೇಕು, ಥಿಯರಂ ಬರಬೇಕು, ಫಾರ್ಮುಲೆ ಬರಬೇಕು, ಎಲ್ಲ ಇಲ್ಲಿರ್ಬೇಕು. ನಿಮ್ಗೆ ಪ್ರಶ್ನೆ ಬಂದಿದ್ ಕೂಡಲೇ ರಿಕಾಲ್ ಮಾಡಿ ಬರೆಯಕ್ಕೆ ನಿಮ್ಗೆ ಒಂದು ಅವಕಾಶ ಸಿಗತ್ತೆ. ಎರಡನೇ ಟೆಕ್ನಿಕ್, ನೀವು ಡೆಮೋ ಎಕ್ಸಾಮ್ಸ್ ಅಂತ ಬರೀಬೇಕು. ಮನೇಲಿ ಕೂತ್ಕೊಂಡು ನಿಜವಾದ ಎಕ್ಸಾಮ್ ಬರೆಯಕ್ ಮುಂಚೆ 3 hours ನಾನು ಹಳೆ ಕ್ವೆಶನ್ ಪೇಪರ್ ತಗೊಂಡು ಸಾಲ್ವ್ ಮಾಡ್ತೀನಿ. ನನಗೆ 3 hours ಎಷ್ಟು ಉತ್ತರಗಳು ಬರೆಯಕ್ಕೆ ನನಗೆ ಅವಕಾಶ ಇದೆ, ನನ್ನ ರೈಟಿಂಗ್ ಸ್ಪೀಡ್ ಏನಿದೆ, ರೀಕಾಲಿಂಗ್ ಸ್ಪೀಡ್ ಏನಿದೆ, ಗ್ರಾಮರ್ ಮಿಸ್ಟೇಕ್ಸ್ ಎಷ್ಟಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಷ್ಟಿದೆ, ನಾನು ಮನೇಲಿ ಕೂತ್ಕೊಂಡು ಬರೆದಾಗ ನನ್ಗೆ ಗೊತ್ತಾಗುತ್ತೆ, ತಂದೆ ತಾಯಿ ಅದನ್ನ ನೋಡ್ಬಿಟ್ಟು ತಿದ್ಬಹುದು. ಅದು ಬಿಟ್ಟು ನೀವು ದಿಢೀರ್ ಅನ್ಬಿಟ್ಟು ಬರೀ ಓದ್ಕೊಂಡು ಎಕ್ಸಾಮ್ ಅಲ್ಲಿ ಹೋಗಿ ಬರೀಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ, ಅಲ್ಲಿ ನೀವೇನ್ ಮಾಡ್ತೀರಾ ಗೊತ್ತಾ, ಸಿಂಪಲ್ ಮಿಸ್ಟೇಕ್ಸ್, ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಗಾಬ್ರಿ. ಮನೇಲಿ ಕೂತ್ಕೊಂಡು ಬರೆದಾಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಎಕ್ಸಾಮ್ ಹೋಗಿ ಬರೀ ಅಂತ ಹೇಳಿದ್ರೆ ಮಗುಗೆ ಗಾಬ್ರಿ, ಬೇಗ ಬರಿಬೇಕು, ಎಲ್ಲ ಮುಗಿಸ್ಬೇಕು ಅಂದ್ಬಿಟ್ಟು ಸಿಂಪಲ್ ಮಿಸ್ಟೇಕ್ಸ್ ಮಾಡ್ಕೊಂತಾರೆ, ಹ್ಯಾಂಡ್ ರೈಟಿಂಗ್ ಎಲ್ಲ ಕೆಡ್ದಾಗುತ್ತೆ, ಆಮೇಲೆ ಗ್ರಾಮರ್ ಮಿಸ್ಟೇಕ್ಸ್ ಮಾಡ್ಕೊಂಡಿರ್ತಾರೆ, ಸ್ಪೆಲ್ಲಿಂಗ್. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತಂದ್ರೆ ನಿಮಗೆ 95 ಬರೋ ಜಾಗದಲ್ಲಿ ಬರದೆ 65. ಸರಿನಾ? ಇದಕ್ಕೆ ನೀವು ಸರಿಯಾದ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಮನೇಲಿ ಕೂತ್ಕೊಂಡು ಡೆಮೋ ಎಕ್ಸಾಮ್ ಅನ್ನ ಬರಿಬೇಕು. ನೀವು ಡೆಮೋ ಎಕ್ಸಾಮ್ ಬರೆದಾಗ ಏನಾಗುತ್ತೆ, ನಿಮ್ ಪೇಪರ್ ನೀವೇ ನೋಡ್ತೀರಾ, ಆಗ ನಾನು 1 hour ಎಷ್ಟು ಉತ್ತರಗಳು ಬರದೆ, 2 hours ಎಷ್ಟು ಬರದೆ, 3 hours ನಾನು ಈ ಸ್ಪೀಡ್ ಅಲ್ಲಿ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ
ಆಗ ಅವ್ರು ಗೊತ್ತಾಗತ್ತೆ ರೈಟಿಂಗ್ ಸ್ಪೀಡ್ ಒಂದೊಂದ್ ಸಬ್ಜೆಕ್ಟ್ ಗೆ ಚೇಂಜ್ ಆಗುತ್ತೆ ಶ್ವೇತಾ ಅವ್ರೆ. ಇಂಗ್ಲಿಷ್ ಅಲ್ಲಿ ಇರೋ ಸ್ಪೀಡ್ ಕನ್ನಡಕ್ಕೆ ಬರಲ್ಲ, ಕನ್ನಡದಲ್ಲಿ ಇರೋ ಸ್ಪೀಡ್ ಮ್ಯಾಥ್ಸ್ ಬರಲ್ಲ, ಮ್ಯಾಥ್ಸ್ ಅಲ್ಲಿ ಸ್ಪೀಡ್ ಜಾಮೆಟ್ರಿಕ್ ಬರಲ್ಲ. ಪ್ರತಿ ಒಂದ್ ಸಬ್ಜೆಕ್ಟ್ ಗೆ ಸ್ಪೀಡ್ ಚೇಂಜ್ ಆಗತ್ತೆ, ಆದ್ರೆ ಪ್ರತಿ ಒಂದ್ ಸಬ್ಜೆಕ್ಟ್ ಗೆ ಸಿಗತ್ತೆ 3 hours. ಈಗ 3 hours ಅಲ್ಲಿ ನಾನು 100 marks ಪಡಿಬೇಕಾದ್ರೆ ಮೊದಲನೇ 1 hour ಅಲ್ಲಿ ನಾನು 40 marks ಬರಿಬೇಕು, ಎರಡನೇ ಅವರ್ ಅಲ್ಲಿ 40 marks 80 ಮೂರನೇ ಅವರ್ ಅಲ್ಲಿ 40 marks 120 marks ನೀವು ಅಟೆಂಪ್ಟ್ ಮಾಡಿದ್ರೆ ನಿಮ್ ಮಿಸ್ಟೇಕ್ಸ್ ಎಲ್ಲ ಹೋಗಿ ನಿಮ್ಗೆ 90-95 ಬರಕ್ಕೆ ಚಾನ್ಸ್ ಇದೆ. ಓಕೆ, ಕೊನೆಯದಾಗಿ ಸಮೀಕ್ಷಾ ಏನ್ ಹೇಳ್ತೀರಾ? ಏನು ಹೇಳಕ್ಕಿಲ್ಲ. ನಾನು ರಫಿ ಸರ್ ಎಲ್ಲ ಟೆಕ್ನಿಕ್ಸ್ ಹೇಳ್ಕೊಡೋ ಥ್ಯಾಂಕ್ ಯು ಅನ್ನಕ್ಕೆ ಇಷ್ಟ. ಫಸ್ಟ್ ಆಫ್ ಆಲ್ ನಂಗೆ ಅಪ್ಪ ಅಮ್ಮಂಗೂ ಥ್ಯಾಂಕ್ ಯು ಅನ್ನಕ್ಕೆ ಇಷ್ಟ, ಯಾಕಂದ್ರೆ ಅವ್ರು ನನ್ನ ಸೆಮಿನಾರ್ ಕರ್ಕೊಂಬಂದ್ರು. ಅದನ್ನೇ ಹೇಳ್ಬೇಕಾಗಿರೋದಿಲ್ಲ. ಓಕೆ, ಇನ್ ಹರ್ಷವರ್ಧನ್ ವಿವರ್ಸಿಗೆ ನೋಡ್ತಾ ಇರೋಂತ ಜನರಿಗೆ ಏನ್ ಹೇಳ್ತೀರಾ? ನಿಮ್ಮಂಗೆ ಬೇರೆಯವ್ರು ಕೂಡ ಇರ್ತಾರಲ್ವಾ, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅವರು ಜಾಯ್ನ್ ಆಗ್ಲಿ ಅಂತ, ಅವ್ರಿಗೂ ಸೀಟ್ ಸಿಗ್ಲಿ ಅಂತ ಎಕ್ಸೆಲ್ ಪ್ಲಸ್ ಎಕ್ಸೆಲ್ ಅಲ್ಲಿ. ಓಕೆ, ಆಮೇಲೆ ಅವ್ರು ನಮ್ ತರ ಇದ್ ಮೆಡಲ್ಸ್ ಎಲ್ಲ ಗೆಲ್ಲಿ ಅಂತ. ನಾನ್ ಅದು ಅಂತ ಇಲ್ಲ, ಅವ್ರು ಗೆಲ್ಬಾರ್ದಂತ. ಓಕೆ ಗುಡ್. ಇನ್ನು ದಿನಕರ್, ಅವ್ರಿಗೂ ಅವರು ಈ ಎಕ್ಸೆಲ್ ವರ್ಕ್ಶಾಪ್ ಬಂದು ಸೆಮಿನಾರ್ಗ್ ಬಂದು ಅಟೆಂಡ್ ಮಾಡಿ ಎಕ್ಸೆಲ್ ವರ್ಕ್ಶಾಪ್ ಹೋಗಿ ಸೇರ್ಕೊಳ್ಳಿ, ಆಮೇಲೆ ಜಾಸ್ತಿ ಮೆಡಲ್ ಗೆಲ್ಲಿ. ಓಕೆ ಫೈನ್ ಸರ್, ಕೊನೆಯದಾಗಿ ನೀವು ಚಿಕ್ಕದಾಗಿ ನೋಡಿ, ಈಗ ಪರೀಕ್ಷೆ ತುಂಬಾ ಹತ್ರ ಬಂದಿದೆ, ದಯವಿಟ್ಟು ಈ ಅವಕಾಶ ಮಿಸ್ ಮಾಡ್ಕೋಬೇಡಿ. ನಾಳೆ ಬನ್ನಿ, ನಿಮ್ಮ ಮಗುಗೆ ಇದು ಟೆಕ್ನಿಕ್ಸ್ ಎಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ, ಕಲ್ತ್ಕೊಡಿ. ಇದಾದ್ಮೇಲೆ ಬಹುಶಃ ನಮ್ಗೆ ಟೈಮ್ ಸಿಗಲ್ಲ, ಇಡೀ ವರ್ಷ ನೀವು ನಮ್ಮ ಕೈನೂ ಹೋಗ್ಬಿಡುತ್ತೆ. ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ತಂದೆ ತಾಯಿ ಜೊತೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೀವು ಓದ್ತಿದ್ರೆ ಹೋದ್ರು, ಇಲ್ಲಿವರೆಗೂ ಪ್ರಿಪೇರ್ ಮಾಡದೆ ಹೋಗಿದ್ರು, ಇನ್ ಮುಂದೆನೂ ಮಾಡಬಹುದು ಅಂತ ಒಂದು ವಿಶ್ವಾಸ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರ. ರಫಿ ಸರ್ ತುಂಬಾ ಥ್ಯಾಂಕ್ಸ್, ಯಾಕಂತಂದ್ರೆ ಈ ಎಕ್ಸಾಮ್ಸ್ ಹತ್ರ ಬರ್ತಾ ಇರುವಂತಹ ಟೈಮ್ನಲ್ಲಿ ನೀವು ಬಿ ಟಿ ವಿ ಮುಖಾಂತರ ಬಂದು ಮಕ್ಳಿಗೆ ಇನ್ನೂ ಕೂಡ ಬೂಸ್ಟ್ ಅಪ್ ಮಾಡ್ತಾ ಇದೀರಾ, ಎಂಥೂಸಿಯಾಸಿಸ್ಟಿಕ್ ಆಗಿ ಹೇಳ್ಕೊಡ್ತಾ ಇದ್ರ, ಬನ್ನಿ ಟೈಮ್ ಇದೆ ಇನ್ನು ಕಾಲ ಮುಗ್ದು ಹೋಗಿಲ್ಲ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಮತ್ತೊಮ್ಮೆ ಫೈನಲ್ ಆಗಿ ನಿಮಗೆ ತೋರಿಸ್ತಾ ಇದೀವಿ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಾಳೆ ಮಧ್ಯಾಹ್ನ 3 hours ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ವಾಸವಿ ಸ್ಕೂಲ್ ವಿವಿಪುರಂ ಬೆಂಗಳೂರು 4. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಜಸ್ಟ್ 7676800786 ಈ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಎಸ್ ವೀಕ್ಷಕರೇ, ನಾವೆಲ್ಲರೂ ಕೂಡ ಒಂದು ತಿಳ್ಕೋಬೇಕು, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಲೈಫ್ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್. ಇದನ್ನ ತಿಳ್ಕೊಂಡು ಈ ಒಂದು ಸೆಮಿನಾರ್ಗೆ ಅಟೆಂಡ್ ಆಗಿದ್ದೆ ಆದಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಬಿ ಟಿವಿ, ಇದು ಭರವಸೆಯ ಬೆಳಕು.